ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಹಳ ದಿನಗಳ ನಂತರ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ನ ತಗೊಂಡು ನಿಮ್ ಮುಂದೆ ಬರ್ತಾ ಇದೀವಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪಿ ಸಿ ಈ ತರ ಎಕ್ಸಾಮ್ಸ್ ಇದ್ದಕ್ಕೆ ಸ್ವಲ್ಪ ದಿನ ಬ್ರೇಕ್ ಆಗಿತ್ತು ಕರೆಂಟ್ ಅಫೇರ್ಸ್ ಲೈಕ್ ರೆಗ್ಯುಲರ್ ಆಗಿ ಮಾಡಿರ್ಲಿಲ್ಲ ನಾವು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪೈಲ್ಡ್ ಕರೆಂಟ್ ಅಫೇರ್ಸ್ ನ ತಲುಪಿಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ ನಿಮಗೆ ಸೊ ಏನೆಲ್ಲ ಇರುತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇನ್ ಮುಂದೆ ಬರುವಂತ ಕರೆಂಟ್ ಅಫೇರ್ಸ್ ವಿಡಿಯೋಸ್ ರೆಗ್ಯುಲರ್ ಆಗಿರುತ್ತೆ ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಕ್ವಶನ್ ಮುಖಾಂತರ ಇದನ್ನ ತಲುಪಿಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಸೊ ಲೈಕ್ ಇದು ಬೇಡ ಅಂತ ಅಂದ್ರೆ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಬಹುದು ಲೈಕ್ ಬೇರೆ ಯಾವ ರೀತಿ ಕೊಡಬಹುದು ಅಂತ ಹೇಳ್ಬಿಟ್ಟು ನಾಟ್ ಟ್ರೈ ಅಬೌಟ್ ಇಟ್ ಓಕೆನಾ ಸೊ ನೋಡಿ ಮೊದಲನೇ ಪ್ರಶ್ನೆ ಈ ತರ ಇದೆ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯನ್ ಪಾಸ್ಪೋರ್ಟ್ ಇನ್ ದ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಭಾರತೀಯ ಪಾಸ್ಪೋರ್ಟ್ ನ ಶ್ರೇಯಾಂಕ ಏನು ಅಥವಾ ಶ್ರೇಣಿ ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ ಸೊ ಇದು ಪ್ರತಿ ವರ್ಷನೂನು ಇಂಡಿಯಾ ಇಂಪ್ರೂವ್ ಆಗ್ತಾ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವಿಯರ್ ಇಂಪ್ರೂವ್ ಆಗಿದೆ ಸೊ ಆದ್ರೂ ಇಂದು ವರ್ಷನೂ ಇಂಪ್ರೂವ್ ಆಗಿತ್ತು ಸೊ ಹಾಗಾಗಿ ಈ ವರ್ಷನೂ ಸಹ ಇಂಪ್ರೂವ್ ಆಗಿದೆ ಸೊ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅಂದ್ರೆ ಎಂಬತ್ತು ಓಕೆ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ ಏಟಿ ಎಚ್ ಇಲ್ಲಿ ನೋಡ್ಬೋದು ನೀವು ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಂದ್ರೆ ಎಂಬತ್ತನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಭಾರತದ ಪಾಸ್ಪೋರ್ಟ್ ಪಟ್ಟಿಯಲ್ಲಿ ಎಂಬತ್ತನೇ ಸ್ಥಾನದಲ್ಲಿ ಇದು ನಾಗರಿಕರಿಗೆ ವೀಸಾ ಇಲ್ಲದೆ ಅರವತ್ತೆರಡು ದೇಶಗಳಿಗೆ ಸೊ ಲೈಕ್ ನಾವೇನ್ ಮಾಡಬಹುದು ಟ್ರಾವೆಲ್ ಮಾಡಬಹುದು ಸೊ ವೀಸಾ ಆನ್ ಅರೈವಲ್ ಅಥವಾ ಫ್ರೀ ವೀಸಾ ಅಂತ ಹೇಳ್ಬಿಟ್ಟು ಕರಿತೀವಿ ಕೆಲವಷ್ಟು ಕಂಟ್ರೀಸ್ ಗೆ ನಾವೇನ್ ಮಾಡ್ಬೋದು ವಿತೌಟ್ ವೀಸಾ ಟ್ರಾವೆಲ್ ಮಾಡ್ಬೋದು ಓಕೆ ಸೊ ಪಾಸ್ಪೋರ್ಟ್ ಇದ್ರೆ ಸಾಕು ಸರ್ ಪಾಸ್ಪೋರ್ಟ್ ಬೇಡವಾ ಅಂತ ಅಂದ್ರೆ ಪಾಸ್ಪೋರ್ಟ್ ಬೇಕು ಸೊ ವೀಸಾ ಬೇಡ ಅಷ್ಟೇ ವೀಸಾ ಇಲ್ದೇ ನೀವು ಹೋಗ್ಬೋದು ಸೊ ಇಲ್ಲಿ ನೋಡ್ಬೋದು ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಸಿಂಗಾಪುರ್ ಮತ್ತು ಸ್ಪೇನ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಗಳಾಗಿ ಅಗ್ರಸ್ಥಾನದಲ್ಲಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಪಾಸ್ಪೋರ್ಟ್ ಗಳ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನೋಡಿ ಇಂಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸ್ಪೋರ್ಟ್ಸ್ ಇದೆ ಸೊ ಈ ಪಾಸ್ಪೋರ್ಟ್ಸ್ ನ ನೀವೆಲ್ಲಾರು ನೋಡಿರ್ತೀರ ಯೂಜ್ವಲಿ ನಿಮ್ ಮನೇಲಿ ಯಾರಾದ್ರೂ ಫಾರಿನ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ತರ ಬ್ಲಾಕ್ ಕಲರ್ ತರ ಇರುವಂತ ಪಾಸ್ಪೋರ್ಟ್ ಎಲ್ಲಾರ ಹತ್ರನು ಇರುತ್ತೆ ಅದನ್ನ ನೀವು ನೋಡಿರ್ತೀರ ಅಲ್ವಾ ಸೊ ಫಾರ್ ಜನರಲ್ ಪರ್ಪಸ್ ಓಕೆ ಸೊ ಬಿಸ್ನೆಸ್ ಪರ್ಪಸ್ಗಾಗ್ಲಿ ಸೊ ಜನರಲ್ ಪಬ್ಲಿಕ್ ಲಿ ಈ ತರ ಪಾಸ್ಪೋರ್ಟ್ಸ್ ಗಳನ್ನ ಕೊಡ್ತಾರೆ ಸೊ ಈ ವೈಟ್ ಪಾಸ್ಪೋರ್ಟ್ಸ್ ಏನಕ್ಕೆ ಕೊಡ್ತಾರೆ ಅಂತ ಅಂದ್ರೆ ಯೂಜ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಗೆ ಈ ವೈಟ್ ಪಾಸ್ಪೋರ್ಟ್ಸ್ ನ ಕೊಡ್ತಾರೆ ಓಕೆ ಫಾರ್ ಟ್ರಾವೆಲಿಂಗ್ ಅಬ್ರಾಡ್ ಫಾರ್ ಅಫಿಷಿಯಲ್ ವರ್ಕ್ ಅಫಿಷಿಯಲ್ ವರ್ಕ್ ಹೋಗ್ತಾ ಇದ್ರೆ ಸರ್ ಎಲ್ಲಾ ಗೌರ್ಮೆಂಟ್ ಅಫಿಷಿಯಲ್ಸ್ ವೈಟ್ ಪಾಸ್ಪೋರ್ಟ್ ಇರುತ್ತ ಅಂದ್ರೆ ನೋ ಅಫಿಷಿಯಲ್ ವರ್ಕ್ ಗೆ ಹೋಗ್ತಾ ಇರುವಾಗ ಸೊ ಈ ತರ ವೈಟ್ ವೈಟ್ ಪಾಸ್ಪೋರ್ಟ್ಸ್ ನಿಮಗೆ ಕೊಡ್ತಾರೆ ಅದೇ ತರನೇ ಡಿಪ್ಲೊಮೇಟ್ ಐಎಫ್ ಎಸ್ ಆಫೀಸರ್ಸ್ ಇರ್ತಾರಲ್ವಾ ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ಸ್ ಅವರಿಗೆ ಈ ತರ ರೆಡ್ ಮತ್ತೆ ಬ್ರೌನ್ ಮಿಕ್ಸ್ಡ್ ಕಲರ್ ಇರುವಂತ ಒಂದು ಪಾಸ್ಪೋರ್ಟ್ ನ ಕೊಡ್ತಾರೆ ಓಕೆ ಇದು ನಿಮಗೆ ಗೊತ್ತಿರಬೇಕು ಸೊ ಇದೇನಕ್ಕೆ ಅಂತ ಅಂದ್ರೆ ಡ್ಯೂರಿಂಗ್ ಫಾರಿನ್ ಟೂರ್ಸ್ ವೇರ್ ದೇ ರೆಪ್ರೆಸೆಂಟ್ ಇಂಡಿಯಾ ಸೊ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಐ ಎಫ್ ಎಸ್ ಆಫೀಸರ್ಸ್ ಮತ್ತೆ ಡಿಪ್ಲೊಮೆಟ್ಸ್ ಅಂತ ನಾವೇನ್ ಕರಿತೀವಲ್ಲ ಅವರಿಗೆ ಈ ತರ ಪಾಸ್ಪೋರ್ಟ್ ನ ಕೊಡ್ತಾರೆ ಸೊ ಇನ್ನೊಂಥರ ಪಾಸ್ಪೋರ್ಟ್ ಇದೆ ಆರೆಂಜ್ ಕಲರ್ ಪಾಸ್ಪೋರ್ಟ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಇದೇನು ಅಂತ ಅಂದ್ರೆ ಹತ್ತನೇ ಕ್ಲಾಸ್ ಇನ್ನು ಕಡಿಮೆ ಓದಿದ್ರೆ ಈ ತರ ಕಲರ್ ಪಾಸ್ಪೋರ್ಟ್ ನ ಕೊಡ್ತಾರೆ ಯೂಜಲಿ ಏನು ಅಂತ ಅಂದ್ರೆ ಲೈಕ್ ಭಾರತದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ ನೀವು ನೋಡ್ಬೋದು ಎಷ್ಟೋ ಜನ ಎಂ ಪಿ ಆಗಿದ್ದಾರೆ ಎಂ ಎಲ್ ಎ ಅವರು ಫಾರಿನ್ ಹೋಗ್ತಾ ಇರ್ತಾರೆ ಸೊ ಅಂತವರಿಗೆ ಸೊ ಲೈಕ್ ಬೋರ್ಡಿಂಗ್ ಪಾಸ್ ಹೆಂಗೆ ಕಮ್ಯುನಿಕೇಟ್ ಮಾಡೋದೇ ಬೇರೆಯವ್ರ ಜೊತೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದು ತುಂಬಾ ಕಷ್ಟ ಆಗ್ತಾ ಇರುತ್ತೆ ಸೊ ಅಂತವ್ರನ್ನ ಗುರ್ತಿಸೋದಕ್ಕೋಸ್ಕರ ಈ ತರ ಪಾಸ್ಪೋರ್ಟ್ ನ ಕೊಡ್ತಾರೆ ಸೊ ದಟ್ ಅವರ ಟ್ರಾವೆಲಿಂಗ್ ಸೊ ತುಂಬಾ ಸುಗಮವಾಗ್ಲಿ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಪಾಸ್ಪೋರ್ಟ್ ನ ಕೊಡ್ತಾರೆ ಸೊ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಸಿದ್ಧಗಂಗಾ ಅಕಾಡೆಮಿ ನಲ್ಲಿ ಪಿಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ ಬ್ಯಾಚಸ್ ಶುರು ಆಗ್ತಾ ಇದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆಳಗಡೆ ಕಾಣ್ತಾ ಇರುವಂತ ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದು ಅದೇ ರೀತಿ ಪಿಡಿಎಫ್ ಗಳು ಬೇಕು ಅಂತ ಅಂದ್ರೆ ಬಹಳಷ್ಟು ಪಿಡಿಎಫ್ಸ್ ಇದಾವೆ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಮಾಡಿರುವಂತ ವಿಡಿಯೋಸ್ ಆ ಪಿ ಡಿ ಎಫ್ಸ್ ಗಳು ಬೇಕು ಅಂತ ಅಂದ್ರೆ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪಿ ಡಿ ಎಫ್ ನ ಪಡ್ಕೋಬಹುದು ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಏನಿದೆ ಅಂತಂದ್ರೆ ಊ ಆರ್ ನ್ಯೂ ಮೆಂಬರ್ಸ್ ಸೆಟ್ ಟು ಜಾಯಿನ್ ದ ಬ್ರಿಕ್ಸ್ ಗ್ರೂಪ್ ಆನ್ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬ್ರಿಕ್ಸ್ ಗುಂಪಿಗೆ ಸೇರಲು ಸಜ್ಜಾಗಿರುವ ಹೊಸ ಸದಸ್ಯರು ಯಾರು ಅಂತ ಹೇಳ್ಬಿಟ್ಟು ಸೊ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಅರ್ಜೆಂಟೀನಾ ಏನಿದೆಯಲ್ಲ ಸೊ ನಾವು ಸೇರ್ಕೊಳ್ಳಲ್ಲ ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ ಸೊ ಬ್ರಿಕ್ಸ್ ವಿಲ್ ಬಿ ಟೆನ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಈಗ ಬ್ರಿಕ್ಸ್ ಅಲ್ಲಿ ಮುಂಚೆ ಐದು ಜನ ಇದ್ರು ಈಗ ಎಷ್ಟು ಜನ ಇದಾರೆ ಅಂತ ಅಂದ್ರೆ ಹತ್ತು ಜನ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಬಹುದು ಯಾವೆಲ್ಲ ದೇಶ ಇದಾವೆ ಅಂದ್ರೆ ಅರ್ಜೆಂಟೀನಾ ಬರಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ಫಸ್ಟ್ ಆಪ್ಷನ್ ನ ಎಲಿಮಿನೇಟ್ ಮಾಡಬಹುದು ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಈಜಿಪ್ಟ್ ಇಥೋಪಿಯಾ ಇರಾನ್ ಸೌದಿ ಅರೇಬಿಯಾ ಮತ್ತೆ ಯು ಎ ದೇಶ ಇದಾವೆ ನೋಡಿ ಒಂದು ಎರಡು ಮೂರು ನಾಲ್ಕು ಮತ್ತೆ ಐದು ಸೊ ಟೋಟಲ್ ಮುಂಚೆ ಎಷ್ಟಿತ್ತು ಬ್ರಿಕ್ಸ್ ಅಲ್ಲಿ ಸೊ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಸೊ ಐದಿತ್ತು ಈಗ ಎಷ್ಟಿದಾವೆ ಅಂತ ಅಂದ್ರೆ ಈಗ ಐದಿದೆ ಸೊ ಟೋಟಲ್ ಎಷ್ಟಾಗುತ್ತೆ ಹತ್ತಾಗುತ್ತೆ ಸೊ ಈ ಬ್ರಿಕ್ಸ್ ಯಾವ ಒಂದು ಲೈಕ್ ಡಿಕ್ಲರೇಷನ್ ಮುಖಾಂತರ ಆಗಿದೆ ಅಂತ ಅಂದ್ರೆ ಫೋರ್ಟಲೆಸ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು ಫೋರ್ಟಲೇಜಾ ಡಿಕ್ಲರೇಷನ್ ಇದು ನಿಮ್ಗೆ ಗೊತ್ತಿರ್ಬೇಕು ಈ ಡಿಕ್ಲರೇಷನ್ಗಳನ್ನ ಕೇಳ್ತಾ ಇರ್ತಾರೆ ಫೋರ್ಟಲೆಸರ್ ಡಿಕ್ಲರೇಷನ್ ಮುಖಾಂತರ ಸೊ ಈ ಬ್ರಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಮುಂಚೆ ಸೊ ಎರಡ್ ಸಾವಿರದ ಒಂಬತ್ತರಲ್ಲಿ ಇದನ್ನ ಶುರು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬರೀ ನಾಲ್ಕು ಇರುತ್ತೆ ಸೊ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಮಾತ್ರ ಇರುತ್ತೆ ಸೊ ಎರಡ್ ಸಾವಿರದ ಹತ್ರಲ್ಲಿ ಸೊ ಒಂದು ಸಮ್ಮಿಟ್ ಆಗುತ್ತೆ ಸೊ ಎರಡ್ ಸಾವಿರದ ಹತ್ರ ಏನಾಗುತ್ತೆ ಸೌತ್ ಆಫ್ರಿಕಾ ಸಹ ಸೇರ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಬ್ರಿಕ್ಸ್ ಅಂತ ಆಗುತ್ತೆ ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಎನ್ ಡಿ ಬಿ ಅಂತ ಹೇಳಿ ಶುರು ಮಾಡ್ತಾರೆ ಇತರ ಡೆವಲಪ್ಮೆಂಟ್ ಗೆ ಒಂದು ಬ್ಯಾಂಕ್ ಬೇಕು ಸೊ ಅದಕ್ಕೆ ಏನ್ ಮಾಡ್ತಾರೆ ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸೊ ಶುರು ಮಾಡ್ತೀವಿ ಸೊ ಎನ್ ಡಿ ಬಿ ಅಂತ ಹೇಳ್ಬಿಟ್ಟು ಇದ್ರ ಹೆಡ್ ಕ್ವಾರ್ಟರ್ ಶಾಂಘೈ ಇದೆ ಸೊ ಇದು ನೀವು ನೀವು ನೋಡ್ಕೋಬಹುದು ಓಕೆನಾ ಸೊ ಇಲ್ಲಿ ನೋಡ್ಬೋದು ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬ್ರಿಕ್ಸ್ ಗುಂಪಿಗೆ ಸೇರಲು ಸಜ್ಜಾಗಿರುವ ಹೊಸ ಸದಸ್ಯರು ಯಾರು ಅಂದ್ರೆ ಈಜಿಪ್ಟ್ ಇಥೋಪಿಯಾ ಇರಾನ್ ಸೌದಿ ಅರೇಬಿಯಾ ಮತ್ತೆ ಯು ಎ ಇಷ್ಟು ರಾಷ್ಟ್ರಗಳು ಸೇರ್ಬೇಕು ಅಂತ ಹೇಳ್ಬಿಟ್ಟು ಸಜ್ಜಾಗಿ ಅಂತ ಹೇಳ್ಬಿಟ್ಟು ಸೊ ಸೊ ಈ ಬ್ರಿಕ್ಸ್ ಏನಿದೆಯಲ್ಲ ಜಿ ಟ್ವೆಂಟಿ ತರನೇ ಒಂದು ಸ್ಟ್ರಾಂಗ್ ಆರ್ಗನೈಸೇಷನ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ಬ್ರಿಕ್ಸ್ ನಲ್ಲಿ ಈಗ ಐದಲ್ಲ ಹತ್ತು ರಾಷ್ಟ್ರ ಈಜಿಪ್ಟ್ ಇರಾನ್ ಸೌದಿ ಯು ಮತ್ತೆ ಇಥೋಪಿಯಾ ಇಷ್ಟು ದೇಶಗಳು ಸೇರ್ಕೋತಾ ಇದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಬಹುದು ಬ್ರಿಕ್ಸ್ ಅಂಡ್ ಆಫ್ರಿಕಾ ಪಾರ್ಟ್ನರ್ಶಿಪ್ ಫಾರ್ ಮ್ಯೂಚುಲಿ ಆಕ್ಸಿಲೇಟೆಡ್ ಗ್ರೋತ್ ಅಂಡ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಗೋಸ್ಕರ ಈ ಬ್ರಿಕ್ಸ್ ದೇಶಗಳೆಲ್ಲ ಒಗ್ಗೂಡಿ ಸೊ ಲೈಕ್ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಬಹಳಷ್ಟು ಡೇಟಾನ ಕೊಟ್ಟಿದ್ದಾರೆ ಸೊ ಬೇರೆ ಬೇರೆ ದೇಶದ ನಾಯಕರು ಮಾತಾಡಿರುವಂತದ್ನ ಇಲ್ಲಿ ನೋಡಬಹುದು ನಲವತ್ತಕ್ಕೂ ಹೆಚ್ಚು ದೇಶಗಳು ಬ್ರಿಕ್ಸ್ ಗೆ ಸೇರಲು ಆಸಕ್ತಿಯನ್ನು ವ್ಯಕ್ತಪಡಿಸುತ್ತವೆ ಸೊ ನಲವತ್ತಕ್ಕಿಂತ ಹೆಚ್ಚು ದೇಶಗಳು ನಾವು ಬ್ರಿಕ್ಸ್ ಒಳಗಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ಲೈಕ್ ಏನ್ ಮಾಡ್ತಾ ಇದ್ದಾರೆ ಲೈಕ್ ಆಸೆನ ತೋರಿಸ್ತಿದಾರೆ ಸೊ ಇದು ಯಾವಾಗ್ಲೂ ಆಗ್ತಾ ಇರುತ್ತೆ ಯಾವಾಗ ಒಬ್ಬ ಕಂಟ್ರಿಗೆ ಸ್ಟ್ರಾಂಗ್ ಲೀಡರ್ ಬರ್ತಾರಲ್ಲ ಅವಾಗ ಈ ತರ ಆರ್ಗನೈಸೇಷನ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ನೀವು ವರ್ಲ್ಡ್ ವಾರ್ ಟೂ ಆದ್ಮೇಲೆ ಸೊ ನೀವು ನೋಡ್ಬೋದಾಗಿತ್ತು ಏನಾಯ್ತು ಸೊ ಲೈಕ್ ಐದರ್ ಯು ಆರ್ ವಿತ್ ದಮ್ ಆರ್ ವಿತ್ ಅಸ್ ಅಂತ ನೀವು ಅವ್ರ ಜೊತೆ ಇರಬೇಕು ಇಲ್ಲ ನಮ್ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಮತ್ತೆ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಹೇಳ್ತಾ ಇದ್ರು ಬಟ್ ನೇರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇನ್ನೂ ನಾಲ್ಕು ಜನ ಫ್ರೆಂಡ್ಸ್ ನ ಸೇರ್ಸ್ಕೊಂಡು ಟೋಟಲ್ ಐದು ಜನ ಸೇರಿ ಏನ್ ಮಾಡ್ತಾರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಹೇಳಿ ಶುರು ಮಾಡ್ತಾರೆ ಆಲಿಪ್ತ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಈ ನಾನ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಏನಿದಿಲ್ಲ ಇಟ್ ವಾಸ್ ಎ ಯೂಜ್ ಸಕ್ಸಸ್ ಆ ಸಂದರ್ಭದಲ್ಲಿ ತುಂಬಾ ಯೂಜ್ ಸಕ್ಸಸ್ ಆಗುತ್ತೆ ಅದೇ ತರನೇ ಈಗ ಇರುವಂತಹ ನಾಯಕರು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಏನಾಗುತ್ತೆ ಈ ಬ್ರಿಕ್ಸ್ ನೂ ಸಹ ಏನ್ ಮಾಡ್ತಿದಾರೆ ಎಕ್ಸ್ಪಾಂಡ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರೆ ಬಹಳಷ್ಟು ರಾಷ್ಟ್ರಗಳು ಇದ್ರಲ್ಲಿ ಸೇರ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅದೇ ತರ ನೆಹರು ಸೇಮ್ ಸ್ಟೇಚರ್ ಆಸ್ ಮೋದಿ ಅಂತ ಸಂದರ್ಭದಲ್ಲಿ ಏನು ಅಂತ ಅಂದ್ರೆ ಲೈಕ್ ಬಹಳಷ್ಟು ಜನ ನಾನ್ ಎನೆಂಟ್ ಮೂವ್ಮೆಂಟ್ ಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಆಸಕ್ತಿ ತೋರಿಸಿದ್ರು ಅದೇ ತರ ಈಗ್ಲೂ ಅಷ್ಟೇ ಬ್ರಿಕ್ಸ್ ಗೆ ಸೇರ್ಕೊಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಆಸಕ್ತಿನ ತೋರ್ಸಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ವಾಟ್ ಈಸ್ ದ ಮೇನ್ ಕಾಸ್ ಆಫ್ ದ ವೈಡ್ ಸ್ಪ್ರೆಡ್ ಡೆಮಾನ್ಸ್ಟ್ರೇಷನ್ ಬೈಕ್ ಬೈ ಟ್ರಕ್ ಡ್ರೈವರ್ಸ್ ಇನ್ ಇಂಡಿಯಾ ಸೊ ಟ್ರಕ್ ಡ್ರೈವರ್ಸ್ ಗಳು ಇತ್ತೀಚೆಗೆ ಮುಷ್ಕರನ ಮಾಡಿದ್ರು ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಭಾರತದಲ್ಲಿ ಟ್ರಕ್ ಚಾಲಕರ ವ್ಯಾಪಕ ಪ್ರದರ್ಶನಗಳಿಗೆ ಮುಖ್ಯ ಕಾರಣವೇನು ಅಂತ ಹೇಳ್ಬಿಟ್ಟು ಸೊ ಫ್ಯೂಯಲ್ ಪ್ರೈಸಸ್ ನೋ ಫ್ಯೂಯಲ್ ಪ್ರೈಸಸ್ ಆಗಿದ್ರೆ ಎಲ್ಲಾರು ಮಾಡ್ಬೇಕಾಯ್ತು ವೈ ಓನ್ಲಿ ಟ್ರಕ್ ಡ್ರೈವರ್ಸ್ ಅಲ್ವಾ ಎಲ್ಲಾರು ಸೇರಿಸ್ಕೋತಾ ಇದ್ರು ಬರ್ತಾ ಇತ್ತು ಸೊ ಸೇರಿಸ್ಕೊಂಡು ಸ್ಟ್ರೈಕ್ ನ ಮಾಡ್ತಿದ್ರು ನಾಟ್ ಓನ್ಲಿ ಸ್ಟ್ರಕ್ ಡ್ರೈವರ್ಸ್ ಅಲ್ವಾ ಸೊ ನೆಕ್ಸ್ಟ್ ಲೇಬರ್ ಡಿಸ್ಪ್ಯೂಟ್ ಅಂದ್ರೆ ಲೇಬರ್ ಡಿಸ್ಪ್ಯೂಟ್ ಇದ್ರು ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ರೋಡಿ ಇಳಿತಾ ಇದ್ರು ಸೊ ಅಲ್ಲ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್ ಅಲ್ಲ ಸೊ ಸರಿಯಾದ ಉತ್ತರ ಏನು ಅಂತ ಅಂದ್ರೆ ರೀಸೆಂಟ್ ಕ್ರಿಮಿನಲ್ ಕೋಡ್ ರೀಸೆಂಟ್ ಕ್ರಿಮಿನಲ್ ಕೋಡ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ತಗೊಂಡಿದ್ರೆ ಸೊ ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳ್ಬಿಟ್ಟು ಭಾರತೀಯ ನ್ಯಾಯ ಸಂಗೀತ ಏನು ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ಸೊ ಕೆಲವಷ್ಟು ವಿಷಯನ ತಿಳ್ಕೊಳ್ಳೋಣ ನಾವು ಸೊ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆಯಲ್ವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೊ ಇದೇನು ಹೇಳುತ್ತೆ ಇಟ್ಸ್ ಎ ರೂಲ್ ಬುಕ್ ನಮ್ಮ ದೇಶ ನಡೆಯೋದಕ್ಕೆ ಸೊ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅದೇ ರೀತಿ ಐ ಪಿ ಸಿ ಇದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಇಂಡಿಯನ್ ಪಿನಲ್ ಕೋಡ್ ಏನ್ ಹೇಳುತ್ತೆ ಸೊ ಪೊಲೀಸ್ ಅವರು ಯಾವ್ದಾದ್ರು ಚಾರ್ಜಸ್ ನ ಮಾಡ್ಬೇಕು ಅಂತ ಅಂದ್ರೆ ಸೊ ಐ ಪಿ ಸಿ ನೋಡ್ಕೊಂಡು ಚಾರ್ಜಸ್ ನ ಮಾಡ್ತಾರೆ ಅದೇ ತರ ಸಿಆರ್ ಪಿ ಸಿ ಇದೆ ಅಲ್ವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೊ ಕೋರ್ಟ್ ಏನಾದ್ರು ಡಿಸಿಷನ್ಸ್ ಕೊಡ್ಬೇಕು ಅಂದ್ರೆ ಕ್ರಿಮಿನಲ್ ಮ್ಯಾಟರ್ಸ್ ಅಲ್ಲಿ ಇವರು ಈ ತರ ತಪ್ಪು ಮಾಡಿದರೆ ಇವರಿಗೆ ಇಷ್ಟು ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂದ್ರೆ ಸಿಆರ್ ಪಿ ಸಿ ಆಧಾರದ ಮೇಲೆ ಕೊಡ್ತಾರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದು ನಿಮ್ಗೆ ಗೊತ್ತಿರ್ಬೇಕು ಓಕೆನಾ ಸೊ ಇಲ್ಲಿ ನೋಡ್ಬೋದು ಯಾವ ಕಾರಣಕ್ಕೆ ಅಂದ್ರೆ ರೀಸೆಂಟ್ ಕ್ರಿಮಿನಲ್ ಕೋಡ್ ಭಾರತೀಯ ನ್ಯಾಯ ಸಂಹಿತಾ ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲಿ ಏನಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಅಂದ್ರೆ ಸೊ ಇಟ್ ಅಂಡ್ ರನ್ ಕೇಸಸ್ ಏನಾದ್ರು ಆದ್ರೆ ಸೊ ಮುಂಚೆ ಏನಾಗ್ತಾ ಇತ್ತು ಅದು ಪ್ರೂವ್ ಆಗಿ ಸ್ವಲ್ಪ ಫೈನ್ ನ ಕಟ್ಟಿಸ್ಕೊಂಡು ಬಿಡ್ತಾ ಇದ್ರು ಬಟ್ ಈಗ ಏನಾಗ್ತಾ ಇದೆ ಇನ್ಶೂರೆನ್ಸ್ ನೆಲ್ಲಾ ಕ್ಲೈಮ್ ಮಾಡ್ಕೊಂಡು ಎಂಬ ಅದನ್ನ ಔಟ್ ಮಾಡ್ಕೊಳ್ ಬಟ್ ಈಗ ಏನ್ ಮಾಡಿದರೆ ಸ್ಟಿಂಜೆಂಟ್ ಲಾಸ್ ಅಂತ ಹೇಳ್ಬೋದು ಆ ಸ್ಟಿಂಜೆಂಟ್ ಲಾಸ್ ಏನಪ್ಪಾ ಅಂತ ಅಂದ್ರೆ ಏಳು ರು ಏಳು ಲಕ್ಷ ರೂಗಳ ದಂಡ ಮತ್ತು ಹತ್ತು ವರ್ಷಗಳ ಜೈಲು ಶಿಕ್ಷೆ ಅಂತ ಹೇಳ್ಬಿಟ್ಟು ವಿಧಿಸಿದಾರಂತೆ ಸೊ ಇದು ತುಂಬಾ ಕಷ್ಟ ಯಾಕಂತಂದ್ರೆ ಲಾರಿ ಓಡಿಸುವಾಗ ಇಟ್ ವಿಲ್ ಬಿ ಅನ್ಎಕ್ಸ್ಪೆಕ್ಟೆಡ್ ಸೊ ಮಾಡ್ಲೇಬೇಕು ಅಂತ ಹೇಳಿ ಬಹಳಷ್ಟು ಜನ ಮಾಡಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ತರ ಆಗುತ್ತೆ ಅಂತ ಸಂದರ್ಭದಲ್ಲಿ ಅದು ಅವ್ರ ಕೈನಲ್ಲಿ ಇರಲ್ಲ ಇಟ್ ಈಸ್ ಇನ್ಎವೆಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಅಂದ್ರೆ ಅವ್ರ ಕೈಯಲ್ಲಿ ಇರಲ್ಲ ಆ ದುರ್ಘಟನೆ ನಡೆದೋಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಇದನ್ನ ತಡೆಗಟ್ಟೋದು ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ಇನ್ ವಿಚ್ ಸಿಟಿ ದ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ದ ಟ್ವೆಂಟಿ ಸೆವೆಂತ್ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಆನ್ ಜನವರಿ ಟ್ವೆಲ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಪ್ರಧಾನ ಮಂತ್ರಿ ಅವರು ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಹೇಳ್ಬಿಟ್ಟು ಹೇಳಿ ಎದ್ದೇಳಿ ಗುರಿ ಮುಟ್ಟೋವರೆಗೂ ನಿಲ್ಲದಿರಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರಲ್ವಾ ವಿವೇಕಾನಂದ ಅವರು ಸೊ ಅದನ್ನೆಲ್ಲ ಮೋಟಿವೇಶನ್ ಆಗಿ ತಗೊಂಡು ನಿಮ್ಗೆ ಓದೋದಕ್ಕೆ ಬಹಳ ಇನ್ಸ್ಪಿರೇಷನ್ ಸಿಗುತ್ತೆ ಜನವರಿ ಟ್ವೆಲ್ತ್ ಓಕೆನಾ ಸೊ ಎಲ್ಲಿ ಇದನ್ನ ಆಚರಿಸಿದ್ರು ಅಂದ್ರೆ ನಾಸಿಕ್ ಎಲ್ ಮಾಡಿದ್ರು ಅಂದ್ರೆ ನಾಸಿಕ್ ಅಲ್ಲಿ ಇದನ್ನ ಮಾಡಿದ್ರು ನೋಡ್ಬೋದು ಅಹ್ ಪ್ರಧಾನಿ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರಂದು ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಇಪ್ಪತ್ತೇಳನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಉದ್ಘಾಟಿಸಿದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಯಾರ ಜ್ಞಾಪಕಾರ್ಥವಾಗಿ ಇದನ್ನ ಆಚರಿಸ್ತೀವಿ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರ ಜ್ಞಾಪಕಾರ್ಥವಾಗಿ ಇದನ್ನ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಅವರ ಆದರ್ಶಗಳನ್ನ ಪಾಲಿಸೋದಕ್ಕೋಸ್ಕರ ನೆಕ್ಸ್ಟ್ ಅಟ್ ವಾಟ್ ಏಜ್ ಡಸ್ ಗೆಬ್ರಿಯಲ್ ಅಟಲ್ ವಿಕಮ್ ದಂಗೇಸ್ ಪ್ರೈಮ್ ಮಿನಿಸ್ಟರ್ ಇನ್ ಮಾಡರ್ನ್ ಫ್ರೆಂಚ್ ಹಿಸ್ಟ್ರಿ ನೋಡಿ ಈ ತರ ಕ್ವಶನ್ಸ್ ಗಳನ್ನ ಹಾಕೋದಕ್ಕಿಂತ ಮುಂಚೆ ಆ ಒಂದ್ ಮೂರ್ನಾಲ್ಕು ಸತಿ ಯೋಚನೆ ಮಾಡ್ತೀವಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಈಗ ಫೈ ಐಸ್ ಅಲಿಯನ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಕ್ವೇಶನ್ ನ ಸೊ ಅದನ್ನ ಮಾಡಿದಾಗ ಬಹಳಷ್ಟು ಕಾಮೆಂಟ್ಸ್ ಬಂದಿತ್ತು ಸರ್ ಈ ತರ ಕ್ವಶನ್ಸ್ ಎಲ್ಲ ಕೇಳ್ತಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಬಟ್ ಅದೇನಾಗಿತ್ತು ಸೊ ಈ ಸತಿ ಸಿಟಿ ಐ ಪೇಪರ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಿತ್ತು ಸೊ ಅದೇ ತರನೆ ಈ ತರ ಪ್ರಶ್ನೆಗಳು ಮುಂದೆ ಬರ್ಬೋದು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆನ ಆಯ್ಕೆ ಮಾಡ್ಕೊಂಡಿದೀವಿ ಸೊ ಸೊ ಫ್ರೆಂಚ್ ಅಲ್ಲಿ ಅಥವಾ ಫ್ರಾನ್ಸ್ ಅಲ್ಲಿ ಇತಿಹಾಸದಲ್ಲಿ ಗೆಬ್ರಿಯಾಲ್ ಅಟಲ್ ಯಾವ ವಯಸ್ಸಿನಲ್ಲಿ ಕಿರಿಯ ಪ್ರಧಾನ ಮಂತ್ರಿ ಆಗಿದ್ದಾರೆ ಅತಿ ಕಿರಿಯರ್ ಅಂತ ಇವರು ಎಷ್ಟು ವರ್ಷಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಸೊ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ತರ್ಟಿ ಫೋರ್ ಇಯರ್ಸ್ ಎಷ್ಟು ವರ್ಷಕ್ಕೆ ಅಂದ್ರೆ ಮೂವತ್ನಾಲ್ಕು ವರ್ಷಕ್ಕೆ ಇವರು ಆಯ್ಕೆ ಆಗಿದ್ದಾರೆ ಇಲ್ಲಿ ನೋಡ್ಬೋದು ಸೊ ನಮ್ಗೆಲ್ಲ ಫಿಟ್ಸ್ ಇಂಡಿಯಾ ಆಕ್ಟ್ ಓದಿರ್ತೀವಲ್ವಾ ಸೊ ಸೆವೆಂಟೀನ್ ಸೆವೆಂಟಿ ತ್ರೀ ನಲ್ಲಿ ರೆಗುಲೇಟಿಂಗ್ ಆಕ್ಟ್ ಬರುತ್ತೆ ಸೊ ರೆಗುಲೇಟಿಂಗ್ ಆಕ್ಟ್ ಆದ್ಮೇಲೆ ಸೆವೆಂಟೀನ್ ಏಯ್ಟಿ ಫೋರ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಪಿಟ್ಸ್ ಇಂಡಿಯಾ ಆಕ್ಟ್ ಬರುತ್ತೆ ಸೊ ಈ ಪಿಟ್ಸ್ ಇಂಡಿಯಾ ಏನಿದೆಯಲ್ಲ ಪಿಟ್ಸ್ ಅಂತ ಏನಕ್ಕೆ ಅಂದ್ರೆ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇನ್ ಬ್ರಿಟನ್ ಸೊ ಬ್ರಿಟನ್ ಅಲ್ಲಿ ಅವ್ನು ಎಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಸೊ ಹಾಗಾಗಿ ಪಿಟ್ಸ್ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿರ್ತಾರೆ ಅದೇ ತರ ಇವರು ಎಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಮೂವತ್ತು ನಾಲ್ಕು ವರ್ಷಕ್ಕೆ ಫ್ರಾನ್ಸ್ ನ ಪ್ರೈಮ್ ಮಿನಿಸ್ಟರ್ ಆಗಿದ್ರಂತೆ ನೋಡಿ ನಾವು ರಾಹುಲ್ ಗಾಂಧಿನ ಸೊ ಎಂಗೆಸ್ಟ್ ಅಂತ ಕರಿತೀವಿ ಐವತ್ತು ವರ್ಷ ದಾಟ್ತಾ ಇದೆ ಬಟ್ ಸ್ಟಿಲ್ ವಿ ಆರ್ ಕಾಲಿಂಗ್ ಇಮ್ ಇನ್ ಕಾಲಿಂಗ್ ಇಮ್ ಆಸ್ ಹೆಂಗಸ್ಟ್ ಪ್ರೈಮ್ ಮಿನಿಸ್ಟರ್ ಗೋಯಿಂಗ್ ಟು ಬಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇರ್ತೀವಿ ಆಗಲ್ಲ ಓಕೆ ಬಟ್ ಸ್ಟಿಲ್ ಆದ್ರೂ ಆಗ್ಬೋದು ವಿ ಡೋಂಟ್ ನೋಕೆ ಬಿಕಾಸ್ ಇಟ್ ಇಸ್ ಅ ಡೆಮೋಕ್ರಸಿ ಆಗ್ಲೂಬಹುದು ಆಗ್ದಾನೆ ಇರ್ಬೋದು ಸೊ ನಾವು ನೀವು ಹೇಳೋದಕ್ಕಾಗಲ್ಲ ಇಟ್ಸ್ ಜನ ತೀರ್ಮಾನ ಕೊಡ್ಬೇಕು ಅಲ್ವಾ ಅದೇ ತರನೇ ಅವ್ರನ್ನ ಹೆಂಗೆಸ್ಟ್ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಮೂವತ್ತು ನಾಲ್ಕು ವರ್ಷಕ್ಕಿನ್ನೇ ಸೊ ಪ್ರೈಮ್ ಮಿನಿಸ್ಟರ್ ಸೊ ಯಾರು ಅಂದ್ರೆ ಗೆಬ್ರಿಯಾಲ್ ಅಟಲ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನಾಗ್ರೇಟೆಡ್ ದ ಸಬ್ಮರೈನ್ ಆಪ್ಟಿಕಲ್ ಫೈಬರ್ ಕನೆಕ್ಷನ್ ಪ್ರಾಜೆಕ್ಟ್ ಬಿಟ್ವೀನ್ ವಿಚ್ ಟು ಸಿಟೀಸ್ ಓಕೆ ಆ ಬಿಟ್ವೀನ್ ಲಕ್ಷದೀಪ್ ಐಲ್ಯಾಂಡ್ ಅಂದ್ರೆ ಲಕ್ಷ ದೀಪ ಐಲ್ಯಾಂಡ್ ನಿಂದ ಆಪ್ಟಿಕಲ್ ಫೈಬರ್ ನ ಹಾಕಿದರಂತೆ ಸೊ ಎಲ್ಲಿಗೆ ಹಾಕಿದ್ದಾರೆ ಯಾವ ಸಿಟಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಪ್ರಧಾನಮಂತ್ರಿ ಅವರು ಯಾವ ನಗರ ಮತ್ತು ಲಕ್ಷದೀಪ್ ದೀಪಗಳ ನಡುವಿನ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕ ಯೋಜನೆಯನ್ನು ಉದ್ಘಾಟಿಸಿದರು ಲಕ್ಷದೀಪಿಗೆ ಬಹಳ ಹತ್ರ ಇರುವಂತಹ ಪ್ಲೇಸ್ ಯಾವುದು ಕೊಟ್ಟಿರೋದ್ರಲ್ಲಿ ಮುಂಬೈ ಬೆಂಗಳೂರು ಗೋವಾ ಇದ್ರಲ್ಲಿ ಬಹಳ ಹತ್ರ ಯಾವುದು ಅಂದ್ರೆ ಕೊಚ್ಚಿ ಸೊ ಕೊಚ್ಚಿಗೆ ಹಾಕಿದ್ದಾರೆ ಸೊ ಸರಿಯಾದ ಉತ್ತರ ಕೊಚ್ಚಿ ಕೊ ನೋಡಿ ಕೊಚ್ಚಿ ನೋಡ್ಬೋದು ಸೊ ಕೊಚ್ಚಿಯಿಂದ ಸೊ ಇಲ್ಲಿ ಬಂದ್ರೆ ಮಿನಿಕಾಯ್ ಇದೆ ಮಿನಿಕಾಯಿಂದ ಕಾಲಪಾನಿ ಇದೆ ಕಾಲಪಾನಿಯಿಂದ ಕವರಟ್ಟಿ ಇದೆ ಸೊ ಕವರಟ್ಟಿಯಿಂದ ಮೇಲ್ಗಡೆ ನೋಡಬಹುದು ನೀವು ಕಿರ್ತಾನ್ ಸೊ ಇಲ್ಲೆಲ್ಲ ಕನೆಕ್ಟ್ ಮಾಡ್ತಾರೆ ಆಪ್ಟಿಕಲ್ ಫೈಬರ್ ನ ಸೊ ದಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಚೆನ್ನಾಗಿರ್ಲಿ ಅಂತ ಏನಕ್ಕೆ ಸೊ ಮಾಲ್ಡೀವ್ಸ್ ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಡೆವಲಪ್ ಮಾಡ್ಬೇಕು ಲಕ್ಷದೀಪ್ನ ಅಂತ ಹೇಳ್ಬಿಟ್ಟು ಸೊ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ಸೊ ಲಕ್ಷ ದೀಪ್ನ ಬಹಳಷ್ಟು ಅಭಿವೃದ್ಧಿ ಮಾಡ್ತಾ ಇದೆ ಅದ್ರಲ್ಲಿ ಇಂಟರ್ನಲ್ ಫೆಸಿಲಿಟಿ ಬಹಳ ಮುಖ್ಯ ಓಕೆ ಲೈಕ್ ನಮ್ ಇನ್ಸ್ಟಿಟ್ಯೂಟ್ ಗೆ ಬರೋ ಅಂತ ಹುಡುಗರು ಬಹಳ ಜನ ಹೇಳ್ತಾರೆ ನಮ್ಮ ಸರ್ ನಾವು ಅಲ್ಲಿ ಕಾಸ್ಟ್ಲ ಇದ್ದೀವಿ ಸರ್ ಪಿ ಜಿ ನಲ್ಲಿ ಅಲ್ಲಿ ವೈಫೈಯೇ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಓಕೆ ವೈಫೈ ಬಹಳ ಇಂಪಾರ್ಟೆಂಟ್ ಆಗಿ ಹೋಗ್ಬಿಟ್ಟಿದೆ ಲೈಬ್ರರಿಗೆ ಹೋಗ್ತೀವಿ ವೈಫೈ ಬೇಕು ಕ್ಲಾಸ್ ರೂಮ್ ಗೆ ಬಂದ್ರೆ ವೈಫೈ ಬೇಕು ಎಲ್ಲೋದ್ರು ವೈಫೈ 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 ಅಂತ ಇರ್ತೀವಿ ಅಲ್ವಾ ಸೊ ಹಾಗಾಗಿ ವೈಫೈ ಬಹಳ ಇಂಪಾರ್ಟೆಂಟ್ ಆಗಿದೆ ಇನ್ನು ನೀವು ಟೂರಿಸಂಗೆಲ್ಲ ಹೋಗ್ತೀರಾ ಟೂರಿಸ್ಟ್ ಸ್ಪಾಟ್ಸ್ಗೆಲ್ಲ ಹೋಗ್ತೀರಾ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಸ್ಪೀಡ್ ಆಗಿರೋದು ಬಹಳ ಮುಖ್ಯ ಅದಕ್ಕೋಸ್ಕರ ಮೋದಿ ಅವರು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಆಪ್ಟಿಕಲ್ ಫೈಬರ್ಸ್ ನ ಆಗ್ತಾ ಓಕೆ ಫಾರ್ ಐ ಸ್ಪೀಡ್ ಇಂಟರ್ನೆಟ್ ಹೂ ಈಸ್ ಎಲೆಕ್ಟೆಡ್ ಆಸ್ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಫಾರ್ ದ ಫೋರ್ತ್ ಕಾನ್ಸಿಕ್ಯೂಟಿವ್ ಟರ್ಮ್ ಸೊ ನಾಲ್ಕನೇ ಬಾರಿ ಸತತವಾಗಿ ಆಯ್ಕೆ ಆಗಿರೋರು ಯಾರು ಅಂತ ಅಂದ್ರೆ ಬಹಳ ವರ್ಷಗಳಿಂದ ಇವರೇ ಇದಾರೆ ಇವ್ರ ಮುಖ ನೋಡ್ತಾನೆ ಇರ್ತೀವಿ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆದಾಗ್ಲೂ ನೋಡಿದೀವಿ ನೂರನೇ ಸಂವಿಧಾನಿಕ ತಿದ್ದುಪಡಿ ನೋಡಿದಿರಲ್ವಾ ನೂರನೇ ಸಂವಿಧಾನಿಕ ತಿದ್ದುಪಡಿ ಏನು ಅಂತಂದ್ರೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಸೊ ನೀವು ನೈನ್ಟೀನ್ ಸಿಕ್ಸ್ಟಿ ನಲ್ಲಿ ಬೆರಿಬರಿ ಯೂನಿಯನ್ ಕೇಸ್ ಅಂತ ಇದೆ ಬೆರಿಬೆರಿ ಯೂನಿಯನ್ ಕೇಸ್ ಬೆರಿ ಬರಿ ಯೂನಿಯನ್ ಕೇಸ್ ಅಂತ ಇದೆ ಸೊ ಈ ಬೆರಿಬರಿ ಯೂನಿಯನ್ ಕೇಸ್ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಿದ್ದು ಅದು ಇತ್ಯರ್ಥ ಆಗೋದ್ ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಸೊ ನೂರನೇ ಸಂವಿಧಾನಿಕ ಆಗಿ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆಗುತ್ತೆ ಅಲ್ವಾ ಇದನ್ನ ನೀವು ಓದಿರ್ತೀರಾ ಯಾವಾಗ ಓದಿರ್ತೀರಾ ಅಂದ್ರೆ ಆರ್ಟಿಕಲ್ ಒನ್ ಟು ಫೋರ್ ಒಂದರಿಂದ ನಾಲ್ಕನೇ ವಿಧಿ ಓದುವಾಗ ಇದನ್ನ ಓದಿರ್ತೀರ ಒಂದನೇ ವಿಧಿ ಏನ್ ಹೇಳುತ್ತೆ ಇಂಡಿಯಾ ದಟ್ ಈಸ್ ಭಾರತ್ ಇಂಡಿಯಾ ಅಂತ ಕರಿಬೇಕಾ ಭಾರತ್ ಅಂತ ಕರಿಬೇಕಾ ಅಂತಂದ್ರೆ ಇಂಡಿಯಾನಾದ್ರೂ ಕರೀರಿ ಭಾರತ್ ಅಂತನಾದ್ರು ಕರೀರಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಬರ್ದ್ ಹೋಗ್ಬಿಟ್ಟಿದ್ದಾರೆ ಸೊ ಭಾರತ್ ಅಂತ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ಫೋರ್ಟೀನ್ ತೌಸಂಡ್ ಕ್ರೋಡ್ ರುಪೀಸ್ ಖರ್ಚಾಗುತ್ತೆ ಬಹಳಷ್ಟು ಡೇಟಾ ಪ್ರಕಾರ ಯಾಕೆ ಸೊ ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸೆಕ್ಯೂರಿಟಿ ಎಕ್ಸ್ಟೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದೆ ಈ ತರ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಇದಾವೆ ಇಂಡಿಯಾ ಅಂತ ಹೇಳಿ ಹೆಸರಿಟ್ಕೊಂಡಿರುವಂತವು ಅವನ್ನೆಲ್ಲ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ನಮ್ಗೆ ಸೊ ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಬಹಳಷ್ಟು ಹಣ ಖರ್ಚಾಗುತ್ತೆ ಸೊ ಹಾಗಾಗಿ ಇಂಡಿಯಾ ಅಂದ್ರೂ ಒಂದೇ ಭಾರತ್ ಅಂದ್ರು ಒಂದೇ ಸೊ ಹಾಗಾಗಿ ಯಾವ್ದನ್ನಾದ್ರೂ ಕರೀರಿ ಅಂತ ಹೇಳ್ಬಿಟ್ಟು ಸೊ ಸಂವಿಧಾನದಲ್ಲೇ ಬರ್ದಿದ್ದಾರೆ ಅದು ಆರ್ಟಿಕಲ್ ಒನ್ ಅಲ್ಲಿ ಬರುತ್ತೆ ಈ ತರ ಬೇರೆ ದೇಶಗಳಲ್ಲಿ ಇದೆಯಾ ಅಂತಂದ್ರೆ ಈಗ ಡಚ್ ಲ್ಯಾಂಡ್ ಅಂತ ಕರಿತೀವಿ ಸೊ ಜರ್ಮನಿನ ಸೊ ನಮಗೆ ಗೊತ್ತಾ ಡಚ್ ಲ್ಯಾಂಡ್ ಜರ್ಮನಿ ಅಂತ ಕರಿತೀವಿ ಅಂತ ಇಲ್ಲ ಅದೇ ನಿಪ್ಪಾನ್ ನಿಪ್ಪಾನ್ ಅಂತ ಅಂದ್ರೆ ಜಪಾನ್ ಜಪಾನ್ ನಾವು ನಿಪ್ಪಾನ್ ಅಂತ ಹೇಳಿ ಕರಿತೀವಿ ಅದೇ ತರನೇ ಜಾಂಗು ಅಂತ ಹೇಳ್ಬಿಟ್ಟು ಕರಿತೀವಿ ಚೈನ ಸೊ ಇವೆಲ್ಲ ಪದಗಳು ನಮಗ್ ಗೊತ್ತಿಲ್ಲ ಅಲ್ವಾ ಅದೇ ತರನೇ ಹೊರ್ಗಡೆ ಇರೋರಿಗೆ ಇಂಡಿಯಾ ಅಂತ ಅಂದ್ರೆ ದೇ ಆರ್ ಫೆಮಿಲಿಯರ್ ವಿತ್ ಓಕೆ ಬಟ್ ಭಾರತ ಅಂತ ಅಂದ್ರೆ ಸೊ ಲೈಕ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನ ಚೇಂಜ್ ಮಾಡೋದು ಈಗಿನ ಪರಿಸ್ಥಿತಿನಲ್ಲಿ ನಾಟ್ ದ ಆಪ್ಟ್ ಅಂತ ಹೇಳ್ಬೋದು ಓಕೆನಾ ನೆಕ್ಸ್ಟ್ ನೋಡಿ ಏನ್ ಹೇಳ್ತಿದ್ರೆ ನಾಲ್ಕನೇ ಬಾರಿಗೆ ಸತತವಾಗಿ ಯಾರಾಗಿದ್ದಾರೆ ಅಂದ್ರೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡೋದ್ವಿ ಸೊ ಎರಡನೇ ವಿಧಿ ಏನ್ ಹೇಳುತ್ತೆ ಸೊ ಹೊರ್ಗಡೆಯಿಂದ ಟೆರಿಟರಿನ ಅಕ್ವೈರ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಮೂರನೇ ವಿಧಿ ಏನ್ ಹೇಳುತ್ತೆ ನಮ್ಮ ಟೆರಿಟರಿ ಇದೆ ಆಲ್ರೆಡಿ ಒಳಗಡೆ ಸೊ ಬಹಳಷ್ಟು ರಾಜ್ಯಗಳು ಇದಾವೆ ಆ ರಾಜ್ಯಗಳನ್ನ ಬೌಂಡ್ರಿನ ಆಲ್ಟರ್ ಮಾಡ್ಬೇಕು ಅಂತ ಅಂದ್ರೆ ಗಡಿನ ಆಲ್ಟರ್ ಮಾಡ್ಬೇಕು ಅಂದ್ರೆ ನೇಮ್ ನ ಆಲ್ಟ್ರ್ ಮಾಡ್ಬೇಕು ಅಂತ ಅಂದ್ರೆ ಸೊ ಎಷ್ಟನೇ ವಿಧಿನಲ್ಲಿ ಹೇಳ್ತಾರೆ ಮೂರನೇ ವಿಧಿ ನೋಡಿ ಎರಡನೇದು ಹೊರ್ಗಡೆಯಿಂದ ಒಳಗಡೆ ಬರ್ಬೇಕು ಅಂದ್ರೆ ಮೂರನೇದು ಒಳಗಡೆ ಇರೋದ್ನೆ ಆಲ್ಟರ್ ಮಾಡ್ಕೊಳ್ಳೋದು ನಾಲ್ಕನೇದು ಏನು ಅಂತ ಅಂದ್ರೆ ನಾಲ್ಕನೇ ವಿಧಿ ಏನ್ ಹೇಳುತ್ತೆ ಈ ಎಲ್ಲಿಯ ಎಲ್ಲಾ ಅಧಿಕಾರನ ಯಾರಿಗೆ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಶೇಖ್ ಹಸೀನಾ ನೋಡಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಲಿಂಕ್ ಮಾಡ್ಬೋದು ದಟ್ ಇಸ್ ವಾಟ್ ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಎಕ್ಸಾಮ್ಸ್ ಅಂದ್ರೆ ನಿಮ್ಮ ನ್ಯೂರಾನ್ಸ್ ಏನಿರುತ್ತಲ್ಲ ಅದು ಇಂಟರ್ ಕನೆಕ್ಟ್ ಆಗಿರುತ್ತಲ್ಲ ಅದೇ ಸೊ ನಿಮ್ಮ ಥಾಟ್ಸ್ ಓಕೆ ಆಮೇಲೆ ನೀವು ಓದಿರುವಂತಹ ವಿಷಯಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗ್ತಾ ಇರಬೇಕು ಅಥವಾ ಇಂಟರ್ ಕನೆಕ್ಟ್ ಆದ್ರೆ ಸೊ ಒಳ್ಳೆ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತೀರಾ ನೀವು ಸೊ ಗ್ರೂಪ್ ಎ ಗ್ರೂಪ್ ಬಿ ಈ ತರ ಒಳ್ಳೆ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಾ ಸೊ ತುಂಬಾ ಚೆನ್ನಾಗಿ ಇಂಟರ್ ಕನೆಕ್ಟ್ ಆಗ್ತಾ ಇದ್ರೆ ಒಂದಕ್ಕೊಂದು ವಿಷಯಗಳು ಓಕೆ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಸೊ ಸರಿಯಾದ ಉತ್ತರ ಶೇಖ್ ಹಸೀನಾ ಇಲ್ಲಿ ನೋಡ್ಬೋದು ಶೇಖ್ ಹಸೀನಾ ಅವಾಮಿ ಲೀಗ್ ಅಧ್ಯಕ್ಷೆ ಅಂತ ಹೇಳ್ಬಿಟ್ಟು ಅವರು ಸತತ ನಾಲ್ಕನೇ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಂಗ್ಲಾದೇಶಕ್ಕೆ ಯಾವೆಲ್ಲ ಸ್ಟೇಟ್ಸ್ ಟಚ್ ಆಗುತ್ತೆ ಈ ತರ ಪ್ರಶ್ನೆಗಳನ್ನ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಬಹಳ ಸತಿ ಕೇಳ್ತಾ ಇರ್ತಾರೆ ಅಹ್ ಯಾವೆಲ್ಲ ಸ್ಟೇಟ್ಸ್ ಟಚ್ ಆಗುತ್ತೆ ಅಂದ್ರೆ ವೆಸ್ಟ್ ಬೆಂಗಾಲ್ ಟಚ್ ಆಗುತ್ತೆ ಮೇಘಾಲಯ ಟಚ್ ಆಗುತ್ತೆ ತ್ರಿಪುರ ಟಚ್ ಆಗುತ್ತೆ ಮಿಜೋರಾಂ ಟಚ್ ಆಗುತ್ತೆ ಮತ್ತೆ ಅಸ್ಸಾಂ ಟಚ್ ಆಗುತ್ತೆ ಇಷ್ಟು ರಾಜ್ಯಗಳು ಟಚ್ ಆಗುತ್ತೆ ಬಾಂಗ್ಲಾದೇಶ ನೋಡಿ ಬಾಂಗ್ಲಾದೇಶ್ ಜೊತೆ ಅತಿ ಹೆಚ್ಚು ಗಡಿನ ಹಂಚ್ಕೊಂಡಿದೀವಿ ನಾವು ಎಷ್ಟು ಅಂತಾರೆ ನಾಲ್ಕ್ ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಅಷ್ಟು ಗಡಿನ ನಾವು ಬಾಂಗ್ಲಾದೇಶ್ ಜೊತೆ ಓಕೆ ನೆಕ್ಸ್ಟ್ ನೋಡಿ ವೈಸ್ ವರ್ಲ್ಡ್ ಹಿಂದಿ ಡೇ ಕಮೊಮರೇಟೆಡ್ ಆನ್ ಟೆಂತ್ ಜನವರಿ ಎವ್ರಿ ಇಯರ್ ಪ್ರತಿ ವರ್ಷ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿನವನ್ನು ಏಕೆ ಆಚರಿಸಲಾಗುತ್ತದೆ ಕ್ವಶನ್ ಏನೋ ಸಿಂಪಲ್ ಆಗಿದೆ ಬಟ್ ಆಪ್ಷನ್ಸ್ ನೋಡಿ ಹಿಂದಿ ಸಾಹಿತ್ಯವನ್ನು ಆಚರಿಸಲು ವಿಶ್ವದಲ್ಲಿ ಹಿಂದಿ ಭಾಷೆಯನ್ನು ಉತ್ತೇಜಿಸುವುದು ಹಿಂದಿ ಕವಿಗಳನ್ನು ಗೌರವಿಸಲು ಹಿಂದಿ ಸಂಸ್ಕೃತಿಯನ್ನು ಗುರುತಿಸುವುದು ನೋಡಿ ನೋಡಿದ್ರೆ ಆಪ್ಷನ್ಸ್ ಎಲ್ಲಾ ಒಂದೇ ತರ ಇದೆ ಚೀನಾ ಹೆಣ್ಮಕ್ಳು ತರ ಓಕೆ ಚೈನೀಸ್ ಹೆಣ್ಮಕ್ಳು ತರನೇ ಕಾಣಿಸುತ್ತೆ ನೋಡೋದಕ್ಕೆ ಎಲ್ಲಾ ಒಂದೇ ತರ ಕಾಣಿಸ್ತಾರೆ ಬಟ್ ಸೊ ಲೈಕ್ ಎಲ್ಲಾರು ಬೇರೆ ಬೇರೆ ಅದೇ ತರನೇ ಇದು ಅಷ್ಟೇ ಎ ಬಿ ಸಿ ಡಿ ಆಪ್ಷನ್ಸ್ ಇದೆ ನೋಡೋದಕ್ಕೆಲ್ಲಾ ಒಂದೇ ತರ ಕಾಣುತ್ತೆ ಬಟ್ ರೈಟ್ ಆನ್ಸರ್ ನ ಹುಡುಕ್ಬೇಕು ಸರಿಯಾದ ಉತ್ತರ ಏನು ಅಂತ ಅಂದ್ರೆ ನೋಡಿ ಜನವರಿ ಒಂಬತ್ತು ಪ್ರವಾಸಿ ಭಾರತ್ ದಿವಸನ ಆಚರಿಸ್ತೀವ ನಾವು ಗಾಂಧೀಜಿಯವರು ಏನ್ ಮಾಡ್ತಾರೆ ಸೌತ್ ಆಫ್ರಿಕಾ ಇಂದ ಇಂಡಿಯಾಗೆ ಬರ್ತಾರೆ ಜನವರಿ ಒಂಬತ್ತನೇ ತಾರೀಕು ಆ ದಿನನ ನಾವೇನಂತ ಆಚರಿಸ್ತೀವಿ ಪ್ರವಾಸಿ ಭಾರತೀಯ ದಿವಸ್ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ ಅದೇ ತರ ಹತ್ತನೇ ತಾರೀಕು ಏನು ಅಂತ ಅಂದ್ರೆ ಸೊ ವಿದೇಶದಲ್ಲಿ ಹಿಂದಿ ಭಾಷೆಯನ್ನು ಉತ್ತೇಜಿಸುವುದು ವಿದೇಶದಲ್ಲಿ ಹಿಂದಿ ಭಾಷೆಯನ್ನು ಉತ್ತೇಜಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೀವು ನೋಡ್ಬೋದು ವರ್ಲ್ಡ್ ಹಿಂದಿ ಡೇ ಜನವರಿ ಟೆನ್ ವಿಶ್ವದಾದ್ಯಂತ ಭಾಷೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಎರಡ್ ಸಾವಿರದ ಆರರಲ್ಲಿ ನಾಗ್ಪುರದಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನ ನಡೆಯಿತು ಅಂತ ಹೇಳ್ಬಿಟ್ಟು ಎಲ್ ನಡೀತು ನಾಗಪುರ್ದಲ್ಲಿ ಇದು ಸಹ ಕ್ವಶನ್ ಆಗ್ಬೋದು ಸೊ ಎಲ್ಲಿ ನಡೀತು ಅಂತ ಅಂದ್ರೆ ನಾಗ್ಪುರ್ ನಡೀತು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಉದ್ಘಾಟನೆ ಸಮ್ಮೇಳನದಿಂದ ಪ್ರತಿ ವರ್ಷ ವಿಶ್ವ ಹಿಂದಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಂತ ಹೇಳ್ಬಿಟ್ಟು ಯಾವತ್ತು ಜನವರಿ ಟೆಂತ್ ಜನವರಿ ಟೆಂತ್ ನಾವೇನ್ ಮಾಡ್ತೀವಿ ಸೊ ಲೈಕ್ ವಿಶ್ವ ಹಿಂದಿ ದಿನ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ ಫಸ್ಟ್ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ವಿಚ್ ವಾಸ್ ಎಲ್ಡ್ ಇನ್ ನೈನ್ಟೀನ್ ಸೆವೆಂಟಿ ಫೈವ್ ಓಕೆ ಹಿಂದಿ ಕಾನ್ಫರೆನ್ಸ್ ನಡೆದಿದ್ದು ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಸೊ ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಇದು ನಿಮ್ಗೆ ಗೊತ್ತಿರ್ಬೇಕು ಇದು ಸಮ್ಮೇಳನ ಇದು ಕಾನ್ಫರೆನ್ಸ್ ಎರಡು ಡಿಫರೆನ್ಸ್ ಗೊತ್ತಿಲ್ಲ ನಿಮ್ಗೆ ಸೊ ನೆಕ್ಸ್ಟ್ ಹೂ ಬಿನ್ ಎಲೆಕ್ಟೆಡ್ ಫಾರ್ ಎ ಸೆಕೆಂಡ್ ಟರ್ಮ್ ಆಸ್ ಭೂತಾನ್ಸ್ ಪ್ರೈಮ್ ಮಿನಿಸ್ಟರ್ ಇನ್ ದ ರೀಸೆಂಟ್ ಎಲೆಕ್ಷನ್ ರೀಸೆಂಟ್ ಎಲೆಕ್ಷನ್ ಅಲ್ಲಿ ಯಾರ್ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಯೂಜಲಿ ಆ ಹೊರ್ಗಡೆ ದೇಶದ ಪ್ರೈಮ್ ಮಿನಿಸ್ಟರ್ಸ್ ಮತ್ತೆ ವಿಷಯಗಳನ್ನ ಬಹಳಷ್ಟು ಕೇಳ್ತಾ ಇದಾರೆ ಸೊ ಹಾಗಾಗಿ ಈ ಪ್ರಶ್ನೆನ ಹಾಕಿದೀವಿ ಆ ಭೂತಾನ್ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದ್ರೆ ಬಹಳಷ್ಟು ಕಂಟ್ರೀಸ್ ಓಕೆ ವರ್ಲ್ಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಮಾನವ ಅಭಿವೃದ್ಧಿ ಸೂಚಂಕನ ಲೈಕ್ ಮಾಪನವಾಗಿ ಲೈಕ್ ಇಟ್ಕೊಂಡಿದ್ರೆ ಸೊ ಭೂತಾನ್ ಏನ್ ಮಾಡುತ್ತೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನ ಮಾನದಂಡವಾಗಿ ಇಟ್ಕೊಂಡಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ಶೆರೆಂಗ್ ತಾಪ್ ಅಂತ ಹೇಳ್ಬಿಟ್ಟು ಶೆರೆಂಗ್ ತಾಪ್ಗೆ ಸರಿಯಾದ ಉತ್ತರ ಶೆರೆಂಗ್ ತಾಪ್ಗೆ ಅಂತ ಹೇಳ್ಬಿಟ್ಟು ಸೊ ಭೂತಾನ್ ಪ್ರಧಾನಿಯಾಗಿ ಶೇರಿಂಗ್ ಟಾಪ್ ಗೆ ಎರಡನೇ ಅವಧಿಗೆ ಮರು ಆಯ್ಕೆಯಾಗಿದ್ದು ಇತ್ತಿನ ಚುನಾವಣೆ ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ ಗಮನಾರ್ಹ ವಿಜಯದತ್ತ ಮುನ್ನಡೆಸಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಾ ಸೊ ಇಲ್ಲಿ ನೋಡ್ಬೋದು ಭೂತಾನ್ಗೆ ಯಾವೆಲ್ಲಾ ಸ್ಟೇಟ್ಸ್ ಟಚ್ ಆಗಿದೆ ಇಂಡಿಯನ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಅರುಣಾಚಲ್ ಪ್ರದೇಶ್ ಟಚ್ ಆಗಿದೆ ಅಸ್ಸಾಂ ಟಚ್ ಆಗಿದೆ ವೆಸ್ಟ್ ಬೆಂಗಾಲ್ ಟಚ್ ಆಗಿದೆ ಮತ್ತೆ ಸಿಕ್ಕಿಂ ಟಚ್ ಆಗಿದೆ ಇಷ್ಟು ದೇಶಗಳು ಸೊ ಏನಾಗಿದೆ ಟಚ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಚಿಕನ್ ಸ್ನ್ಯಾಕ್ ಅಥವಾ ಸಿಲುಗುರಿ ಕಾರಿಡಾರ್ ಬರುತ್ತೆ ಇಲ್ಲಿ ಸಿಕ್ಕಿ ಮಾತ್ರ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು ಹೌ ಮೆನಿ ಲ್ಯಾಂಗ್ವೇಜಸ್ ಡಿಡ್ ಸುಚೇತಾ ಸತೀಶ್ ಸಿಂಗ್ ಸಿಂಗ್ ಡೂರಿಂಗ್ ದ ರೆಕಾರ್ಡ್ ಸೆಟ್ಟಿಂಗ್ ಕನ್ಸರ್ಟ್ ಇನ್ ದುಬೈ ಅಂತ ಹೇಳ್ಬಿಟ್ಟು ಸೊ ಸುಚೇತಾ ಸತೀಶ್ ಎಷ್ಟು ಭಾಷೆಗಳಲ್ಲಿ ಆಡಿದರು ಅಂತ ಹೇಳ್ಬಿಟ್ಟು ದುಬೈನಲ್ಲಿ ಒಂದು ಕನ್ಸರ್ಟ್ ಇತ್ತಂತೆ ಆ ಕನ್ಸರ್ಟ್ ಅಲ್ಲಿ ಬಹಳಷ್ಟು ಲಾಂಗ್ವೇಜಸ್ ಅಲ್ಲಿ ಸುಚೇತಾ ಸತೀಶ್ ಅನ್ನೋರು ಆಡಿದಾರಂತೆ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಆಡ್ನ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಹಂಡ್ರೆಡ್ ಲ್ಯಾಂಗ್ವೇಜಸ್ ಒನ್ ಟ್ವೆಂಟಿ ಲ್ಯಾಂಗ್ವೇಜಸ್ ಒನ್ ಫಾರ್ಟಿ ಲ್ಯಾಂಗ್ವೇಜಸ್ ಒನ್ ಸಿಕ್ಸ್ಟಿ ಲ್ಯಾಂಗ್ವೇಜಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಎಷ್ಟು ಲ್ಯಾಂಗ್ವೇಜಸ್ ಅಲ್ಲಿ ಹೇಳಿದ್ದಾರೆ ಅಂತ ಅಂದ್ರೆ ನೂರ ನಲ್ವತ್ತು ಲಾಂಗ್ವೇಜಸ್ ಒನ್ ಫಾರ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ಹಾಡ್ನ ಹೇಳಿದಾರಂತೆ ನೋಡಿ ನೂರ ನಲ್ವತ್ತು ಭಾಷೆಗಳಲ್ಲಿ ಹಾಡ್ನ ಹೇಳಿದಾರಂತೆ ಸೊ ಇವರೇನೆ ಸೊ ಅವರಿಗೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸಹ ಇದು ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸೊ ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತೆ ಸಚಿತಾ ಸತೀಶ್ ಸೆಟ್ಸ್ ನ್ಯೂ ರೆ ವರ್ಲ್ಡ್ ರೆಕಾರ್ಡ್ ಫಾರ್ ಸಿಂಗಿಂಗ್ ಇನ್ ಮೋಸ್ಟ್ ಲ್ಯಾಂಗ್ವೇಜಸ್ ಡ್ಯೂರಿಂಗ್ ಸಿಂಗಲ್ ಕನ್ಸರ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಒಂದೇ ಸಂಗೀತ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ಆಡುವ ಮೂಲಕ ಕೇರಳದ ಸುಚೇತಾ ಸತೀಶ್ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸಹ ಇದು ಸೇರ್ಪಡೆಗೊಂಡಿದೆ ಅಂತ ಎಲ್ಲಿ ನಡೆದಿತ್ತು ಅಂದ್ರೆ ದುಬೈ ಅಲ್ಲಿ ಇದು ನಡೆದಿತ್ತು ನೆಕ್ಸ್ಟ್ ನೋಡಿ ವೇರ್ ಇಸ್ ದ ಕೆಜಿ ಡಿಡಬ್ಲ್ಯೂ ಎನ್ ನೈಂಟಿ ಟೂ ಬಾರ್ ಟೂ ಬ್ಲಾಕ್ ಲೊಕೇಟೆಡ್ ವೇರ್ ದ ಸ್ಟಾರ್ಟ್ ಆಯಿಲ್ ಪ್ರೊಡಕ್ಷನ್ ಫ್ರಮ್ ಕ್ಲಸ್ಟರ್ ಟು ಪ್ರಾಜೆಕ್ಟ್ ಇನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ನೋಡಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಬ್ಲಾಕ್ ನ ಮಾಡಿದರಂತೆ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಅರೇಬಿಯನ್ ಸಿ ಬೇ ಆಫ್ ಬೆಂಗಾಲ್ ಇಂಡಿಯನ್ ಓಷನ್ ಅಂಡಮಾನ್ ಸಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅಂದ್ರೆ ಸೊ ಬೇ ಆಫ್ ಬೆಂಗಾಲ್ ಅಲ್ಲಿ ಇದನ್ನ ಮಾಡಿದ್ದಾರೆ ಸರಿಯಾದ ಉತ್ತರ ಬೇ ಆಫ್ ಬೆಂಗಾಲ್ ಯಾವ ಕಂಪ್ನಿ ಅಂದ್ರೆ ಓ ಎನ್ ಜಿ ಸಿ ಕಂಪ್ನಿ ಸಿಂಪಲ್ ಆಗಿ ಕೇಳ್ತಾರೆ ಓ ಎನ್ ಕಂಪನಿಯು ಇತ್ತೀಚೆಗೆ ಸೊ ಆಯಿಲ್ ಉತ್ಪಾದನೆಯನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ನ ಕೇಳ್ಬೋದು ಎಲ್ಲಿ ಅಂದ್ರೆ ಬೇ ಆಫ್ ಬೆಂಗಾಲ್ ಅಂತ ಹೇಳ್ಬಿಟ್ಟು ನೋಡ್ಬೇಕು ಸೊ ಬಂಗಾಳ ಕೊಲ್ಲಿಯ ಕೃಷ್ಣ ಗೋದಾವರಿ ಜಲನಯನ ಪ್ರದೇಶದಲ್ಲಿ ತನ್ನ ಕ್ಲಸ್ಟರ್ ಟು ಯೋಜನೆಯಿಂದ ತೈಲ ಉತ್ಪಾದನೆಯನ್ನು ಪ್ರಾರಂಭಿಸುತ್ತದೆ ಯಾವುದು ಓ ಎನ್ ಜಿ ಸಿಲ್ಯಾಂಡ್ ನ್ಯಾಶ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತೀವಿ ಓ ಎನ್ ಜಿಸಿ ಅಂತ ಆದ್ರೆ ನೆಕ್ಸ್ಟ್ ನೋಡ್ಬೋದು ವಿಚ್ ಈವೆಂಟ್ ಡಿಡ್ ವರುಣ್ ತೋಮರ್ ವಿನ್ ಎ ಗೋಲ್ಡ್ ಮೆಡಲ್ ಟು ಸೆಕ್ಯೂರ್ ಎ ಒಲಿಂಪಿಕ್ ಕೋಟಾ ಪ್ಲೇಸ್ ಅಂತ ಹೇಳ್ಬಿಟ್ಟು ಒಲಿಂಪಿಕ್ ಕೂಟ ಸ್ಥಾನವನ್ನು ಪಡೆಯಲು ವರುಣ್ ತೋಮರ್ ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಯಾವ ರೀತಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ವರುಣ್ ತೋಮರ್ ಅವರು ಸೊ ಸರಿಯಾದ ಉತ್ತರ ಮೆನ್ಸ್ ಟೆನ್ ಮೀಟರ್ ಏರ್ ಪಿಸ್ತೋಲ್ ನೋಡಿ ಇಲ್ಲಿ ಸರ್ ರೈಫಲ್ ಅಂತ ಇದೆ ಪಿಸ್ತೋಲ್ ಅಂತ ಇದೆ ಪಿಸ್ತೂಲ್ ಅಂದ್ರೆ ಚಿಕ್ಕದು ಓಕೆನಾ ಸೊ ಪೊಲೀಸರು ಇಟ್ಕೊಂಡಿರ್ತಾರಲ್ಲ ಇಸ್ ಪಿಸ್ತೋಲ್ ರೈಫಲ್ ಅಂತ ಅಂದ್ರೆ ಉದ್ದದು ಸೊ ಇಲ್ಲಿ ನೋಡಬಹುದು ಡಿಡ್ ಈಶಾ ಸಿಂಗ್ ವಿನ್ಸ್ ಎ ಗೋಲ್ಡ್ ಮೆಡಲ್ ಟು ಸೆಕ್ಯೂರ್ ಎ ಒಲಿಂಪಿಕ್ ಕೋಟಾ ಪ್ಲೇಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಒಲಿಂಪಿಕ್ ಕೋಟಾದಲ್ಲಿ ಸೊ ಅವರ ಹೆಸರುನ ಸೊ ಖಾತ್ರಿ ಪಡಿಸ್ಕೊಂಡಿದ್ದಾರೆ ಸೊ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಈಶಾ ಸಿಂಗ್ ಅವರು ಭಾಗವಹಿಸಿದ್ದಾರೆ ಇದರಲ್ಲಿ ಸೊ ಯಾವ ಸ್ಪರ್ಧೆಯಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಇವರು ಸಹ ವುಮೆನ್ಸ್ ಟೆನ್ ಮೀಟರ್ ಏರ್ ಪಿಸ್ತೂಲ್ ಇವರು ಸಹ ವುಮೆನ್ಸ್ ಟೆನ್ ಮೀಟರ್ ಏರ್ ಪಿಸ್ತೂಲ್ ಇಲ್ಲಿ ನೋಡ್ಬೋದು ಇಂಡೋನೇಷಿಯಾದಲ್ಲಿ ನಡೆದ ಏಷ್ಯನ್ ಸೊ ಕ್ವಾಲಿಫೈಯರ್ ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶೂಟರ್ ಗಳಾದ ವರುಣ್ ತೋಮರ್ ಮತ್ತು ಈಶಾ ಸಿಂಗ್ ಇವರಿಬ್ರು ಏನು ಅಂತ ಅಂದ್ರೆ ಶೂಟರ್ ಗಳು ಸೊ ಟೆನ್ ಮೀಟರ್ ಏರ್ ರೈಫಲ್ ಅಲ್ಲಿ ಮೆನ್ಸ್ ಮತ್ತೆ ವುಮೆನ್ಸ್ ವಿಭಾಗದಲ್ಲಿ ಗೆದ್ದಿದಾರಂತೆ ಸೊ ಹಾಗಾಗಿ ಒಲಿಂಪಿಕ್ಸ್ ಗೆ ಕ್ವಾಲಿಫೈ ಆಗ್ತಾರಂತೆ ಎಲ್ಲಿ ನಡೆಯುತ್ತೆ ಒಲಿಂಪಿಕ್ಸ್ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ನಾಸಾಸ್ ಆರ್ಟಿಮಿಸ್ ಮಿಷಿನ್ ಅಥವಾ ಆರ್ಟಿಮಿಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರು ನಾಸಾದ ಆರ್ಟಿಮಿಸ್ ಕಾರ್ಯಕ್ರಮದ ಪ್ರಾಥಮಿಕ ಗುರಿ ಏನು ಅಂತ ಹೇಳಿ ಕೇಳ್ತಿದ್ರೆ ಆರ್ಟಿಮಿಸ್ ಮಿಷಿನ್ ಗೊತ್ತು ನಿಮ್ಗೆಲ್ಲಾನು ಏನಕ್ಕೆ ಮಾಡಿದರೆ ಅಂತ ಅಂದ್ರೆ ಇಟ್ಸ್ ಎ ಲೂನರ್ ಸ್ಪೇಸ್ ಮಿಷಿನ್ ಅಲ್ವಾ ಲೂನರ್ ಮಿಷಿನ್ ಆಗಿದೆ ಸೊ ಲೂನರ್ ಅಂತ ಅಂದ್ರೆ ಚಂದ್ರನ್ಗೆ ಸಂಬಂಧಪಟ್ಟಿರುವಂತದ್ದು ಸೊ ಆಪ್ಷನ್ಸ್ ಅಲ್ಲಿ ಎಲ್ಲಾದ್ರೂ ಚಂದ್ರ ಇದಾನ ನೋಡಿ ಚಂದ್ರ ಇರುವಂತಹ ಆಪ್ಷನ್ ಇದೊಂದಿದೆ ಮಾನವರನ್ನು ಮತ್ತೆ ಚಂದ್ರನಿಗೆ ಕಳುಹಿಸುವುದು ಸರಿಯಾದ ಉತ್ತರ ಮಾನವರನ್ನು ಮತ್ತೆ ಚಂದ್ರನಿಗೆ ಕಳಿಸುವುದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಕ್ಕೆ ನ್ಯೂಸ್ ಅಲ್ಲಿತ್ತು ನಾಸಾ ಪೋಸ್ಟ್ ಪೋನ್ಸ್ ಪ್ಲಾನ್ಸ್ ಟು ಸೆಂಡ್ ಹ್ಯೂಮನ್ಸ್ ಟು ಓಕೆ ಸೊ ಆಟಮಿಸ್ ತ್ರೀ ಮಿಷಿನ್ ಟು ಲ್ಯಾಂಡ್ ಫೋರ್ ನಿಯರ್ ಲೂನಾರ್ ಸೌತ್ ಪೋಲ್ ವಿಲ್ ಬಿ ಡಿಲೇಡ್ ಅಂಟಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಸೊ ನಾವು ಚಂದ್ರಯಾನ ತ್ರೀ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ಸೊ ಇವ್ರು ಏನು ಅಂತಂದ್ರೆ ನಮ್ಮನ್ನ ನೋಡ್ಕೊಂಡು ಇದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ಬಟ್ ಸುಮ್ನೆ ಮಾಡಿ ಲೈಕ್ ವೇಸ್ಟ್ ಆಗೋದೇ ರಷ್ಯಾ ಮಾಡಿದ್ರು ಓಕೆ ಸೊ ನಾಟ್ ಸೋ ಸಕ್ಸಸ್ಫುಲ್ ಅದೇ ತರನೇ ಸೊ ನಾವು ಮಾಡಿ ಅನ್ಸಕ್ಸಸ್ಫುಲ್ ಆಗೋದಕ್ಕಿನ್ನೂ ಸ್ವಲ್ಪ ಕಾದ್ಬಿಟ್ಟು ಇದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿ ಇದೆ ಸೊ ಹಾಗಾಗಿ ಅದರ ಪ್ರಶ್ನೆಗಳನ್ನ ಕೇಳ್ಬಹುದು ಅಂತ ಹೇಳ್ಬಿಟ್ಟು ಈ ಕ್ವಶನ್ ನ ಫ್ರೇಮ್ ಮಾಡಿದೀವಿ ಒನ್ ಆಫ್ ದ ಈಸಿಯೆಸ್ಟ್ ಕ್ವೆಶನ್ ಇನ್ ದ ಸ್ಲೈಡ್ ಹೂ ವಿಲ್ ಪ್ರೆಸೆಂಟ್ ದ ಇಂಟ್ರೀಮ್ ಬಜೆಟ್ ಡ್ಯೂರಿಂಗ್ ಸೆಷನ್ ಅಧಿವೇಶನದಲ್ಲಿ ಮಧ್ಯಂತರ ಬಜೆಟ್ ಅನ್ನು ಯಾರು ಮಂಡಿಸುತ್ತಾರೆ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಪ್ರಧಾನ ನರೇಂದ್ರ ಮೋದಿ ಅವರು ಹಣಕಾಸು ಸಚಿವೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಅದೇ ತರ ಲೋಕ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸೊ ಈಸಿಯಾಗಿ ಹೇಳ್ತೀರಾ ನೀವು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಲ್ವಾ ನಿರ್ಮಲಾ ಸೀತಾರಾಮನ್ ಈಸಿ ನೋಡ್ಬೋದು ಇದೇ ತಿಂಗಳ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಒಂಬತ್ತರವರೆಗೆ ಇಂದಿನಿಂದ ಸೊ ಮೂವತ್ತೊಂದರಿಂದ ಒಂಬತ್ತರವರೆಗೆ ಏನಾಗ್ತಾ ಇದೆ ಬಜೆಟ್ ಆಗ್ತಾ ಇದೆ ಸೊ ಲೈಕ್ ನಾವು ಸಹ ಬಜೆಟ್ ನ ಡಿಸ್ಕಸ್ ಮಾಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಸೊ ಇಂಟ್ರಿಮ್ ಬಜೆಟ್ ಅಂದ್ರೆ ಏನು ಅಂತ ಸಹ ಅವಾಗ ಡಿಸ್ಕಸ್ ಮಾಡೋಣ ಮಾಡ್ತಾ ಇರುವಾಗ ಇಲ್ಲಿ ನೋಡಬಹುದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಮನ್ ಅವರು ಮಧ್ಯಂತರ ಬಜೆಟ್ ಮಂಡಿಸಲಿದ್ದಾರೆ ಫೆಬ್ರವರಿ ಒಂದರಂದು ಬಜೆಟ್ ಯಾವಾಗ ಬಜೆಟ್ ಇದೆ ಅಂದ್ರೆ ಸೊ ಫೆಬ್ರವರಿ ಫಸ್ಟ್ ಸೊ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರ ಭಾಷಣದೊಂದಿಗೆ ಅಧಿವೇಶನ ಪ್ರಾರಂಭ ಪ್ರಾರಂಭವಾಗಲಿದೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಸಹ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ವಿಚ್ ಟೆರರಿಸ್ ಗ್ರೂಪ್ ಕ್ಯಾಪ್ಚರ್ಡ್ ಯುನೈಟೆಡ್ ನೇಷನ್ ಹೆಲಿಕಾಪ್ಟರ್ ಇನ್ ಸೊಮಾಲಿಯಾ ಇನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊಮಾಲಿಯಾ ನಿಮ್ಗೆಲ್ಲ ಗೊತ್ತಿದೆ ಆರ್ನ್ ಆಫ್ ಆಫ್ರಿಕಾದಲ್ಲಿ ಬರುತ್ತೆ ಆರ್ನ್ ಆಫ್ ಆಫ್ರಿಕಾ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ನೋಡೋಣ ಆರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಅಂತ ಹೇಳ್ಬಿಟ್ಟು ಯಾವೆಲ್ಲ ರಾಷ್ಟ್ರಗಳನ್ನ ಕರಿತೀವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ಆರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಅಂತ ಹೇಳ್ಬಿಟ್ಟು ಯಾವೆಲ್ಲ ದೇಶಗಳನ್ನ ನಾವು ಕರಿತೀವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ ಓಕೆ ಸೊ ಇಲ್ಲಿ ನೋಡ್ಬೋದು ತಾಲಿಬಾನ್ ಅಲ್ ಶಬಾಬ್ ಐ ಎಸ್ ಎಸ್ ಬೊಕೋಹರಾಮ್ ಸೊ ಯಾವ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಸೊ ಇದನ್ನ ಕ್ಯಾಪ್ಚರ್ ಮಾಡಿದೆ ಅಂತ ಅಂದ್ರೆ ಅಲ್ ಶಬಾಬ್ ಅಲ್ ಶಬಾಬ್ ಅವರು ಸೊ ಈ ಅಲ್ ಶಬಾಬ್ ಏನಿದೆಯಲ್ಲ ಅಲ್ ಖೈದಾ ಅಲ್ ಖೈದಾ ಇತ್ತಲ್ಲ ಸೊ ಒಸಮಾಬಿನ್ ಬಿನ್ ಲ್ ಲ್ಯಾಡನ್ ಸೊ ಅವ್ರದೇ ಆದಂತ ಒಂದು ಸೊ ಲೈಕ್ ಒಸಮಾಬಿನ್ ಲ್ಯಾಡನ್ದು ಸೊ ಲೈಕ್ ಅಲ್ ಖೈದಾ ಇಸ್ ಎ ಪೇರೆಂಟ್ ಆರ್ಗನೈಸೇಷನ್ ಅದರ ಅಂಡರ್ ಅಲ್ಲಿ ಇದು ಬರುತ್ತೆ ಯಾವುದು ಅಲ್ ಶಬಾಬ್ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗ ಸಂಸ್ಥೆ ಆಗಿದೆ ಇದು ನೆಕ್ಸ್ಟ್ ನೋಡಿ ವಿಚ್ ಇಂಡಿಯನ್ ಸ್ಟೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನದಂದು ನೂರ ಎಂಟು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಗಿನ್ನಿಸ್ ದಾಖಲೆಯನ್ನು ಸ್ಥಾಪಿಸಿದ ಭಾರತದ ರಾಜ್ಯ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಯಾವ ರಾಜ್ಯ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಗುಜರಾತ್ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಗುಜರಾತ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಗುಜರಾತ್ ಸೆಟ್ಸ್ ಗಿನ್ನಿಸ್ ರೆಕಾರ್ಡ್ ಫಾರ್ ಪರ್ಫಾರ್ಮಿಂಗ್ ಮಾಸ್ ಸೂರ್ಯ ನಮಸ್ಕಾರ ಪಿ ಎಂ ಮೋದಿ ರಿಯಾಕ್ಟ್ ಅಂತ ಹೇಳ್ಬಿಟ್ಟು ಮೋದಿ ಯಾವ್ದೆಲ್ಲ ಟ್ವೀಟ್ ಮಾಡಿರ್ತಾರಲ್ಲ ಅವೆಲ್ಲಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಾಂಪಿಟೇಟಿವ್ ಗೆ ಸೊ ಹಾಗಾಗಿ ನೋಡ್ಕೊಳ್ಳಿ ಓಕೆ ಸೊ ಗಿನ್ನಿಸ್ ರೆಕಾರ್ಡ್ ಫಾರ್ ಸೈಮಲ್ಟೇನಿಯಸ್ ಮಾಸ್ ಸೂರ್ಯ ನಮಸ್ಕಾರ ಅಟ್ ಒನ್ ನಾಟ್ ಏಟ್ ಪ್ಲೇಸಸ್ ಇನ್ ಗುಜರಾತ್ ಗುಜರಾತ್ ಅಲ್ಲಿ ನೂರ ಎಂಟು ಪ್ಲೇಸಸ್ ಅಲ್ಲಿ ಈ ಸೂರ್ಯ ನಮಸ್ಕಾರ ಮಾಡಿದರಂತೆ ಮಾಡಿದ್ರಂತೆ ಒಂದೇ ಸತಿ ನೆಕ್ಸ್ಟ್ ಇಸ್ರೋ ಉಡಾವಣೆ ಮಾಡಿದ ಎಕ್ಸ್ರೇ ಪೋಲೋರಿಮೀಟರ್ ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಪ್ರೈಮರಿ ಆಬ್ಜೆಕ್ಟ್ ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಸೊ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂದ್ರೆ ಅನಲೈಸಿಂಗ್ ಪೋಲರೈಸೇಷನ್ ಆಫ್ ಕಾಸ್ಮಿಕ್ ಎಕ್ಸ್ ರೇಸ್ ಅಂತ ಹೇಳ್ಬಿಟ್ಟು ಅನಲೈಸಿಂಗ್ ಪೋಲರೈಸೇಷನ್ ಆಫ್ ಕಾಸ್ಮಿಕ್ ಎಕ್ಸ್ ರೇಸ್ ನಿಮ್ಗೆಲ್ಲ ಗೊತ್ತಾ ಗೊತ್ತಿರುತ್ತೆ ಸೊ ಕಾಸ್ಮಿಕ್ ರೇಸ್ ಏನ್ ಬರ್ತಾ ಇರತ್ತಲ್ಲ ಸನ್ನಿಂದ ಸೊ ಅದ್ರಲ್ಲಿ ಏನು ಅಂತ ಅಂದ್ರೆ ಎಕ್ಸ್ ರೇಸ್ ಮತ್ತೆ ಗಾಮ ರೇಸ್ ಇರುತ್ತೆ ಸೊ ಹಾಗಾಗಿ ಸೊ ಏನಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಅಂದ್ರೆ ಎಕ್ಸ್ರೇ ಪೋಲರಿ ನ ಸೊ ಈ ಎಕ್ಸ್ ರೇಸ್ ನ ಸೊ ಅನಲೈಸ್ ಮಾಡೋದಕ್ಕೋಸ್ಕರ ಅಂತ ಓಕೆನಾ ನೆಕ್ಸ್ಟ್ ನೋಡಿ ಸರಿಯಾದ ಉತ್ತರ ಅನಲೈಸಿಂಗ್ ಪೋಲರೈಸೇಷನ್ ಆಫ್ ಕಾಸ್ಮಿಕ್ ಎಕ್ಸ್ ರೇಸ್ ಇಸ್ರೋ ಲಾಂಚಡ್ ಎಲ್ ವಿ ಸಿ ಫಿಫ್ಟಿ ಏಟ್ ಫ್ರಮ್ ಶ್ರೀಹರಿಕೋಟ ಶ್ರೀಹರಿಕೋಟದಿಂದ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಅಲ್ಲಿ ಇದನ್ನ ಕಳಿಸಿದಂತೆ ಟು ಅಬ್ಸರ್ವ್ ಸೊ ಅಂಡ್ ಅನಲೈಸ್ ಪೋಲರೈಸೇಷನ್ ಆಫ್ ಎಕ್ಸ್ ರೇ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಕಾಸ್ಮಿಕ್ ಎಕ್ಸ್ ನ ನೋಡೋದಕ್ಕೋಸ್ಕರ ಇದನ್ನ ಕಳ್ಸಿದರೆ ದಿಸ್ ಮಾರ್ಕ್ಸ್ ಇಂಡಿಯಾ ಫಸ್ಟ್ ಇಂಡಿಯಾಡ್ ಸೈಂಟಿಫಿಕ್ ಎಫರ್ಟ್ ಸ್ಟಡಿ ಪೋಲರೈಸೇಷನ್ ಆಫ್ ಆಫ್ ಸೆಲೆಸ್ಟಿಯಲ್ ಅಥವಾ ಸೆಲೆಸ್ಟಿಯಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ವಾಟ್ ದ ನೇಮ್ ಆಫ್ ಜಾಯಿಂಟ್ ಮಿಲಿಟರಿ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಯು ಎ ಇನ್ ರಾಜಸ್ಥಾನ್ ಇನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಓಕೆ ಇಂಡಿಯಾ ಮತ್ತೆ ಯು ಎ ಇ ಒಂದು ವಿದ್ಯಾ ಯುದ್ಧಾಭ್ಯಾಸನ ಮಾಡಿದೆ ಅದ್ರ ಹೆಸರು ಏನು ಅಂತ ಹೇಳಿ ಕೇಳ್ತಾ ಇದ್ರೆ ಸೊ ಸರಿಯಾದ ಉತ್ತರ ಸೊ ಡೆಸರ್ಟ್ ಸೈಕ್ಲೋನ್ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಡೆಸರ್ಟ್ ಸೈಕ್ಲೋನ್ ಸೊ ಎಲ್ ಎಲ್ ಮಾಡಿದ್ದಾರೆ ಅಂದ್ರೆ ರಾಜಸ್ಥಾನದಲ್ಲಿ ಇದನ್ನ ಮಾಡಿದ್ದಾರೆ ನಿಮಗೆ ಗೊತ್ತಿರಬೇಕು ಜನವರಿ ಎರಡರಿಂದ ಜನವರಿ ಹದಿನೈದವರೆಗೂ ಈ ನ ಮಾಡಿದ್ದಾರೆ ಈ ಕೆಳಗಿನಲ್ಲಿ ಯಾವ ಸಂಸ್ಥೆಯು ತನ್ನ ಅರವತ್ತಾರನೇ ಸಂಸ್ಥಾನ ದಿನವನ್ನು ಅಥವಾ ಸಂಸ್ಥಾಪನಾ ದಿನವನ್ನು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಿತು ಅಂತ ಹೇಳ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಸೆಲೆಬ್ರೇಟೆಡ್ ಇಟ್ ಸಿಕ್ಸ್ಟಿ ಸಿಕ್ಸ್ ಫೌಂಡೇಶನ್ ಡೇ ಆನ್ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಇದಕ್ಕೆ ಸರಿಯಾದ ಉತ್ತರ ಡಿಆರ್ ಡಿಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಸೊ ಇದನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಿದ್ದಾರೆ ಇದು ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ನೋಡ್ಬಹುದು ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಫೌಂಡೇಶನ್ ಡೇನ ಆಚರಿಸಿದ್ದಾರೆ ನೆಕ್ಸ್ಟ್ ನೋಡಿ ವಿಚ್ ಇಂಡಿಯನ್ ಸ್ಟೇಟ್ಸ್ ವ್ಯಾಂಚೋ ಉಡನ್ ಕ್ರಾಫ್ಟ್ ರೀಸೆಂಟ್ಲಿ ರಿಸೀವ್ಡ್ ಐ ಟ್ಯಾಕ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಭಾರತದ ಯಾವ ರಾಜ್ಯದ ವಾಂಚೋ ಮರದ ಕರಕುಶಲ ವಸ್ತು ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಪಡೆದಿದೆ ನಿಮ್ಗೆಲ್ಲ ಗೊತ್ತಿದೆ ಡಾರ್ಲಿಂಗ್ ಟೀ ವಾಸ್ ದ ಫಸ್ಟ್ ಪ್ರಾಡಕ್ಟ್ ಟು ಗೆಟ್ ಜಿ ಐ ಟ್ಯಾಗ್ ಅದೇ ತರ ಕರ್ನಾಟಕದಲ್ಲಿ ನಲವತ್ತೆಂಟಕ್ಕಿಂತ ಜಾಸ್ತಿ ಐಟಮ್ ಗೆ ಸೊ ಜಿ ಐ ಟ್ಯಾಕ್ ಸಿಕ್ಕಿದೆ ಸೊ ಈಗ ವಾಂಚೋ ಮರದ ಕರಕುಶಲ ಬಗ್ಗೆ ಕೇಳ್ತಿದ್ರೆ ಇದಕ್ಕೂ ಸಹ ಜಿ ಐ ಟ್ಯಾಕ್ ಸಿಕ್ಕಿದೆ ಅಂತೆ ಸೊ ಯಾವ ಒಂದು ಸ್ಟೇಟ್ ಇಂದಪ್ಪ ಇದು ಅಂದ್ರೆ ಅರುಣಾಚಲ್ ಪ್ರದೇಶ್ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ ಇಲ್ಲಿ ನೋಡ್ಬೋದು ಅರುಣಾಚಲ್ ಪ್ರದೇಶ್ ಸೊ ಏನಕ್ಕೆ ಸರ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆನ್ಸರ್ ಹಾಕಿದೀವಿ ಅಂದ್ರೆ ಈ ಪಿ ಡಿ ಎಫ್ ನ ನೀವು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಗೆ ಹೋಗಿ ಕ್ಲಿಕ್ ಮಾಡಿ ಈ ಪಿ ಡಿ ಎಫ್ ನ ಪಡ್ಕೋಬಹುದು ಸೊ ದಟ್ ನಿಮಗೆ ಆನ್ಸರ್ಸ್ ಗಳು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ನೋಡೋದಕ್ಕಿನ್ನೂನು ಸೊ ನೀವೇನ್ ಮಾಡ್ಬೋದು ಸೊ ಯಾವಾಗ್ಲೋ ಒಂದು ಎರಡು ತಿಂಗಳಾದ್ಮೇಲೆ ಮೂರ್ ತಿಂಗಳಾದ್ಮೇಲೆ ಸೊ ವಿಡಿಯೋ ನೋಡೋದ್ರ ಬದಲು ಸೊ ಜಸ್ಟ್ ಈ ಒಂದು ಆ ಪಿ ನ ಪಿಪಿಟಿ ನ ನೀವು ಓದಿದ್ರೆ ಸೊ ಅಥವಾ ಪಿ ಡಿ ಎಫ್ ನ ನೀವು ಓದಿದ್ರೆ ಸೊ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ವಾಂಚೋ ಬುಡಕಟ್ಟು ಸಾಂಸ್ಕೃತಿಕ ಅವಿಭಾಜ್ಯ ಅಂಗವಾದ ಅರುಣಾಚಲ್ ಪ್ರದೇಶದ ವಾಂಚೋ ಮರದ ಕರಕುಶಲ ಇತ್ತೀಚೆಗೆ ಭೌಗೋಳಿಕ ಟ್ಯಾಗ್ ನೀಡಿದೆ ಅಥವಾ ದೊರಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪಡೆದಿದೆ ಅಂತ ಹೇಳ್ಬಿಟ್ಟು ಹೂ ಹಸ್ ಬಿಕಮ್ ದ ಫಸ್ಟ್ ವುಮೆನ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದ ಮೊದಲ ಮಹಿಳಾ ಪೈ ಪೊಲೀಸ್ ಮಹಾ ನಿರ್ದೇಶಕರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ರಶ್ಮಿ ಶುಕ್ಲಾ ಸೊ ಇದಕ್ಕಿಂತ ಮುಂಚೆ ಎಸ್ ಎಸ್ ಬಿ ಚೀಫ್ ಆಗಿರ್ತಾರೆ ಇವರು ಸೊ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈಗ ಏನಾಗಿದ್ದಾರೆ ಮಹಾರಾಷ್ಟ್ರದ ಆ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಡಿಜಿ ಆಗಿದ್ದಾರೆ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರಶ್ಮಿ ಶುಕ್ಲಾ ಇಲ್ಲಿ ನೋಡಬಹುದು ರಶ್ಮಿ ಶುಕ್ಲಾ ಟೇಕ್ ಚಾರ್ಜಸ್ ಮಹಾರಾಷ್ಟ್ರ ಫಸ್ಟ್ ಫೀಮೇಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಿನ್ ಅಪಾಯಿಂಟೆಡ್ ಆಸ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದ ಆಶಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳ್ತಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ ಅಮಿತಾಬ್ ಕಾಂತ್ ವಿಕಾಸ್ ಶೀಲ್ ಮತ್ತೆ ಸೊ ಅನುಜ್ ಸಿಂಗ್ ನರೇಂದ್ರ ಬಾತ್ರಾ ಅಂತ ಹೇಳ್ಬಿಟ್ಟು ನಾಲ್ಕು ಆಪ್ಷನ್ಸ್ ಇದೆ ಸರಿಯಾದ ಉತ್ತರ ಇವರ ವಿಕಾಸ್ ಶೀಲ್ ಅಂತ ಹೇಳ್ಬಿಟ್ಟು ಎಲ್ಲಿದೆ ಎಡಿ ಬಿ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಮನಿಲಾ ಫಿಲಿಪೈನ್ಸ್ ಮನಿಲಾದಲ್ಲಿ ಮನಿಲಾ ಫಿಲಿಪೈನ್ಸ್ ಅಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ಇದೆ ಅಂತ ಹೇಳ್ಬಿಟ್ಟು ಫಿಲಿಪೈನ್ಸ್ ಅಲ್ಲಿ ಇದೆ ನೋಡ್ಬೋದು ಎಡಿ ಬಿ ಸಾವಿರದ ಒಂಬೈನೂರ ಅರವತ್ತಾರ ಡಿಸೆಂಬರ್ ಹತ್ತೊಂಬತ್ತರಂದು ಸ್ಥಾಪನೆಯಾದ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ಸೊ ಈಗ ಅರವತ್ತೆಂಟು ಸದಸ್ಯರನ್ನು ಹೊಂದಿದೆ ಭಾರತವು ಸ್ಥಾಪಕ ಸೊ ಸದಸ್ಯ ರಾಷ್ಟ್ರವಾಗಿದೆ ನಂಬರ್ ಇಂಡಿಯಾಸ್ ಎ ಫೌಂಡಿಂಗ್ ನಂಬರ್ ಆಫ್ ಸೊ ಎಡಿ ಬಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೇನಕ್ಕೆ ಏನಕ್ಕೆ ಅಂತ ಅಂದ್ರೆ ಜಪಾನ್ ಅವ್ರ ಇನ್ವೆಸ್ಟ್ಮೆಂಟ್ ಬಹಳಷ್ಟಿದೆ ಚೈನಾನ ಲೈಕ್ ಲಿಕ್ ಓವರ್ಟೇಕ್ ಮಾಡೋದಕ್ಕೆ ಏಷ್ಯಾ ಮತ್ತೆ ಪೆಸಿಫಿಕ್ ರೀಜನ್ ಅಲ್ಲಿ ಈ ಎಡಿಬಿನ ಶುರು ಮಾಡ್ತಾರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆಕ್ಸ್ಟ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಸಿಇಒ ಆಫ್ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ನ ಸಿಇಒ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಸರಿಯಾದ ಉತ್ತರ ರಘುರಾಮ್ ಅಯ್ಯಾರ್ ಸರಿಯಾದ ಉತ್ತರ ಯಾರು ಅಂದ್ರೆ ರಘುರಾಮ್ ಅಯ್ಯಾರ್ ಅಂತ ಹೇಳ್ಬಿಟ್ಟು ನೋಡ್ಬೋದು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ತನ್ನ ಹೊಸ ಆಗಿ ರಘುರಾಮ್ ಅಯ್ಯರ್ ಅವರನ್ನು ನೇಮಕ ಮಾಡಿದೆ ಇಲ್ಲಿ ನೋಡ್ಬೋದು ಈ ಹಿಂದೆ ಐ ಪಿ ಎಲ್ ತಂಡಗಳಾದ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ರೈಸಿಂಗ್ ಪುಣೆ ಸೂಪರ್ ಜೆಂಟ್ ಮತ್ತು ಐಪಿಎಲ್ ಕ್ಲಬ್ ಎಟಿಕೆಗೆ ಮೋಹನ್ ಬಗನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ವರ್ಕ್ ಮಾಡಿದ್ರಂತೆ ರಘುರಾಮ್ ಅಯ್ಯರ್ ಅವರು ಅದಕ್ಕೋಸ್ಕರ ಒಲಿಂಪಿಕ್ ಅಸೋಸಿಯೇಷನ್ ಸಿಇಒ ಆಗಿ ನೇಮಕ ಮಾಡಿದ್ದಾರೆ ಇತ್ತೀಚೆಗೆ ಭೌಗೋಳಿಕ ಓಕೆ ಸೊ ಅಂದ್ರೆ ಸೂಚಕ ಜಿ ಎ ಟ್ಯಾಕ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ ಪಡೆದ ಲಾಂಜಿಯಾ ಸೌರ ವರ್ಣಚಿತ್ರಗಳು ಮತ್ತು ಡೋಂಗ್ರಿಯ ಕೊಂಡ್ ಶಾಲುಗಳೊಂದಿಗೆ ಭಾರತದ ಯಾವ ರಾಜ್ಯವು ಸಂಬಂಧ ಹೊಂದಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಸೊ ಡೋಂಗ್ರಿಯಾ ಮತ್ತು ಲಾಂಜಿಯಾ ಡೋಂಗ್ರಿಯಾ ಮತ್ತು ಲಾಂಜಿಯಾ ಲಾಂಜಿಯಾ ವರ್ಣಚಿತ್ರಗಳು ಡೋಂಗ್ರಿಯಾ ಏನು ಅಂತ ಅಂದ್ರೆ ಶಾಲುಗಳು ಸೊ ಯಾವ ಒಂದು ರಾಜ್ಯದ ಇದಪ್ಪ ಅಂದ್ರೆ ಒಡಿಸಾ ಸರಿಯಾದ ಉತ್ತರ ಒಡಿಸ ನೋಡ್ಬೋದು ಸರಿಯಾದ ಉತ್ತರ ಒಡಿಸಾ ಇಲ್ಲಿ ನೋಡಿ ತರ ಶಾಲ್ಸ್ ಮಾಡ್ತಾರೆ ಮತ್ತೆ ಈ ತರ ಪೇಂಟಿಂಗ್ ಸಹ ಮಾಡ್ತಾರೆ ಶಾಲ್ಗಳನ್ನ ಈ ತರ ಅಣಿತಾರೆ ಮತ್ತೆ ಈ ತರ ಪೇಂಟಿಂಗ್ ನ ಮಾಡ್ತಾರೆ ಡೋಂಗ್ರಿಯಾ ಮತ್ತೆ ಸೊ ಲಾಂಜಿಯಾ ಅಂತ ಹೇಳ್ಬಿಟ್ಟು ಯಾವ ಒಂದು ಪ್ರದೇಶಕ್ಕೆ ಸೇರಿದ್ದು ಒಡಿಶಾ ಪ್ರದೇಶಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೂ ಅಮಾಂಗ್ ದ ಫಾಲೋಯಿಂಗ್ ಕ್ರಿಕೆಟರ್ ಈ ಸೆಟ್ ಟು ರಿಸೀವ್ ದ ಪ್ರೆಸ್ಟೀಜಿಯಸ್ ಅಜುನ್ ಅವಾರ್ಡ್ ಈ ಸತಿಯ ಅರ್ಜುನ ಅವಾರ್ಡ್ ಯಾರಿಗೆ ದೊರಕಿದೆ ಯಾವ ಕ್ರಿಕೆಟರ್ಗೆ ದೊರಕಿದೆ ಅಂತ ಹೇಳ್ಬಿಟ್ಟು ವಿರಾಟ್ ಕೊಹ್ಲಿ ಶಮಿ ಶರ್ಮಾ ರೋಹಿತ್ ಶರ್ಮಾ ಮತ್ತೆ ಶಿಖರ್ ಧವನ್ ಸರಿಯಾದ ಉತ್ತರ ಮೊಹಮ್ಮದ್ ಶಮಿ ಅವರಿಗೆ ಸಿಕ್ಕಿದೆ ನೀವು ನೋಡ್ಬೋದು ಮೊಹಮ್ಮದ್ ಶಮಿ ಸೊ ಇತ್ತೀಚೆಗೆ ಯಾರಿಗೆಲ್ಲ ಸಿಕ್ಕಿದೆ ಅಂತ ಅಂದ್ರೆ ಇಶಾಂತ್ ಶರ್ಮಾ ಅವರಿಗೆ ಸಿಕ್ಕಿದೆ ಪೂನಮ್ ಯಾದವ್ ಮತ್ತೆ ಸ್ಮೃತಿ ಮದಣ್ಣ ಶಿಖರ್ ಧವನ್ ದೀಪ್ತಿ ಶರ್ಮಾ ರವೀಂದ್ರ ಜಡೇಜಾ ಮತ್ತೆ ಅರ್ಮನ್ ಪ್ರೀತ್ ಕೋರ್ ಇವರಿಗೆಲ್ಲಾರ್ಗು ಇತ್ತೀಚೆಗೆ ಈ ಅರ್ಜುನ ಅವಾರ್ಡ್ ಸಿಕ್ಕಿದೆ ಕ್ರಿಕೆಟರ್ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳ್ಬಿಡ್ಬೋದು ಆನ್ ವಿಚ್ ಡೇಟ್ ಪ್ರವಾಸಿ ಭಾರತೀಯ ದಿವಸ್ ಆಲ್ಸೋ ನೋನ್ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಈಸ್ ಸೆಟ್ ಟು ಬಿ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅನಿವಾಸಿ ಆದಿವಾಸಿ ಅಥವಾ ಅನಿವಾಸಿ ಭಾರತೀಯ ದಿನ ಎಂದು ಕರೆಯಲ್ಪಡುವ ಸೊ ಲೈಕ್ ಪ್ರವಾಸಿ ಭಾರತೀಯ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ದಿನಕ್ಕೂ ಆಚರಿಸಲು ನಿರ್ಧರಿಸಲಾಗಿದೆ ಸರಿಯಾದ ಉತ್ತರ ಜನವರಿ ನೈನ್ತ್ ಸೊ ಪ್ರವಾಸಿ ಭಾರತ್ ದಿವಸ್ ಯಾವತ್ತು ಅಂದ್ರೆ ಒಂಬತ್ತನೇ ತಾರೀಕು ಅಂತ ಓಕೆ ಸೊ ಇಲ್ಲಿ ನೋಡ್ಬೋದು ಗಾಂಧೀಜಿ ಅವಾಗ್ಲೇ ಹೇಳದಂಗೆ ನಾನು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿನಲ್ಲಿ ಸೌತ್ ಆಫ್ರಿಕಾ ಇಂದ ಇಂಡಿಯಾಗೆ ವಾಪಸ್ ಬರ್ತಾರೆ ಜನವರಿ ನೈನ್ತ್ ಸೊ ಹಾಗಾಗಿ ಆ ದಿನ ನಾವು ಸೊ ಎನ್ ಆರ್ ಐಗೆ ಕೊಡುಗೆ ಆಗಿ ಕೊಟ್ಟಿದ್ದೀವಿ ಏನು ಅಂತಂದ್ರೆ ಸೊ ಪ್ರವಾಸಿ ಭಾರತ ದಿವಸ್ ಅಂತ ಹೇಳ್ಬಿಟ್ಟು ಆಚರಿಸ್ತೀವಿ ಓಕೆ ಸೊ ಎನ್ ಆರ್ ಐ ಬಗ್ಗೆ ಎಲ್ಲಿ ಓದ್ತೀರಾ ಅಂತಂದ್ರೆ ಆರ್ಟಿಕಲ್ ಫೈವ್ ಟು ಲೆವೆನ್ ಓಕೆ ಸಂವಿಧಾನದ ಭಾಗ ಎರಡು ಐದರಿಂದ ಹನ್ನೊಂದನೇ ವಿಧಿವರೆಗೂ ವಿಧಿ ಓದುವಾಗ ಸೊ ನೀವೇನ್ ಮಾಡ್ತೀರಾ ಇದನ್ನ ಓದ್ತೀರಾ ಏನನ್ನ ಓದ್ತಿವಿ ನಾವು ಸೊ ಈ ಎನ್ ಆರ್ ಐ ಬಗ್ಗೆ ಸೊ ನಾನ್ ರೆಸಿಡೆಂಟ್ ಇಂಡಿಯನ್ ಅಂದ್ರೆ ಯಾರು ಪರ್ಸನ್ ಆಫ್ ಇಂಡಿಯನ್ ಆರಿಜನ್ ಅಂದ್ರೆ ಯಾರು ಓ ಸಿ ಐ ಸೊ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂದ್ರೆ ಯಾರು ಸೊ ಇದ್ರ ಬಗ್ಗೆ ಎಲ್ಲ ಓದ್ತೀವಿ ನಾವು ಸೊ ನಾನ್ ರೆಸಿಡೆಂಟ್ ಇಂಡಿಯನ್ ಅಂದ್ರೆ ಯಾರು ಪರ್ಸನ್ ಆಫ್ ಇಂಡಿಯನ್ ಆರಿಜನ್ ಅಂದ್ರೆ ಏನು ಓವರ್ ಸಿಟಿಸ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದ್ರೆ ಯಾರು ಸೊ ಇದ್ರ ಬಗ್ಗೆ ಎಲ್ಲ ಇಂಡಿಯಂಟ್ ಎಲ್ಲ ಓದ್ತೀರಾ ಎಲ್ಲಿ ಅಂತ ಅಂದ್ರೆ ಆರ್ಟಿಕಲ್ ಫೈವ್ ಟು ಲೆವೆನ್ ಓದುವಾಗ ಓಕೆನಾ ಸೊ ಫೈವ್ ಇಂದ ಲೆವೆನ್ ನೀವು ಲೈಕ್ ರಿವಿಷನ್ ಮಾಡ್ಬೇಕು ಅಂದ್ರೆ ಐದನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ ಐದನೇ ವಿಧಿ ಓಕೆ ಆ ಪೌರತ್ವನ ಯಾರಿಗೆ ಕೊಡ್ತಾರೆ ಸಿಟಿಸನ್ಶಿಪ್ ನ ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ ನೀವು ಭಾರತದಲ್ಲಿ ಹುಟ್ಟಿದ್ರೆ ಅವರಿಗೆ ಸಿಟಿಸನ್ಶಿಪ್ ನ ಕೊಡಿ ಅಂತ ಹೇಳ್ಬಿಟ್ಟು ಐದನೇ ವಿಧಿ ಹೇಳುತ್ತೆ ಆರನೇ ವಿಧಿ ಏನ್ ಹೇಳುತ್ತೆ ಅಂತ ಅಂದ್ರೆ ಸೊ ಪಾಕಿಸ್ತಾನದಿಂದ ಇಂಡಿಯಾ ಬಂದಿದ್ರೆ ನೈನ್ಟೀನ್ ಫೋರ್ಟಿ ಏಟ್ ಕಿನ್ ಮುಂಚೆ ಅಂತವರಿಗೆ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಸಿಟಿಸನ್ಶಿಪ್ ನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಏಳನೇ ವಿಧಿ ಏನ್ ಹೇಳುತ್ತೆ ಸೊ ಇಂಡಿಯಾದಿಂದ ಪಾಕಿಸ್ತಾನ ಹೋಗಿರ್ತೀರಾ ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಇಂಡಿಯಾಗ್ ಬರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅಂತವರಿಗೆ ನೀವ್ ಏನ್ ಮಾಡ್ತೀರಾ ಸಿಟಿಸನ್ಶಿಪ್ ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಂಟನೇ ವಿಧಿ ಏನ್ ಹೇಳುತ್ತೆ ಸೊ ಲೈಕ್ ನೀವ್ ಓವರ್ ಓವರ್ಸೀಸ್ ಸಿಟಿಸನ್ಸ್ ಆಗಿದ್ರೆ ಬೇರೆ ಕಡೆ ಇದ್ರೆ ಸೊ ಅಲ್ಲಿ ನಿಮ್ಮ ತಾತ ಅಥವಾ ಮುತ್ತಾತ ಯಾರಾದ್ರೂ ಇಂಡಿಯಾದವ್ರಾಗಿದ್ರೆ ನೀವ್ ಇಂಡಿಯಾಗ್ ಬರ್ಬೇಕು ಅಂತ ಅಂದ್ರೆ ಅಂತವ್ರಿಗೂ ಸಹ ಪೌರತ್ವನ ಕೊಡಿ ಅಂತ ಹೇಳ್ಬಿಟ್ಟು ಎಂಟನೇ ವಿಧಿ ಹೇಳುತ್ತೆ ಒಂಬತ್ತನೇ ವಿಧಿ ಏನ್ ಹೇಳುತ್ತೆ ಅಂತ ಅಂದ್ರೆ ನೀವೇನಾದ್ರೂ ಬೇರೆ ಕಂಟ್ರಿ ಸಿಟಿಸನ್ಶಿಪ್ ನ ಅಕ್ವೈರ್ ಮಾಡಿದೀರಾ ಅಂತ ಅಂದ್ರೆ ಸೊ ಇಂಡಿಯನ್ ಸಿಟಿಸನ್ಶಿಪ್ ಏನಾಗುತ್ತಲ್ಲ ಸೊ ನಲ್ ಅಂಡ್ ವೈಡ್ ಆಗುತ್ತೆ ಅಂದ್ರೆ ಅದು ಓಟ್ ಹೋಗುತ್ತೆ ಇಂಡಿಯನ್ ಸಿಟಿಸನ್ಶಿಪ್ ಯಾಕೆ ಸೊ ಇಂಡಿಯಾದಲ್ಲಿ ಏಕ ಪೌರತ್ವನ ನಾವು ಫಾಲೋ ಮಾಡ್ತೀವಿ ಸಿಂಗಲ್ ಸಿಟಿಸನ್ಶಿಪ್ ನ ಸಿಂಗಲ್ ಸಿಟಿಸನ್ಶಿಪ್ ನ ಎಲ್ಲಿಂದ ತಗೊಂಡಿದೀವಿ ಯು ಕೆ ಇಂದ ತಗೊಂಡಿದ್ದೀವಿ ಅಲ್ವಾ ಸೊ ಸಿಂಗಲ್ ಸಿಟಿಸನ್ಶಿಪ್ ಅಷ್ಟೇ ಇರೋದು ನಮ್ಮಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ ಇಲ್ಲ ಸೊ ನೀವೇನಾದ್ರೂ ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತಗೊಂಡ್ರೆ ಸೊ ಇಂಡಿಯನ್ ಸಿಟಿಸನ್ಶಿಪ್ ಆಟೋಮೆಟಿಕ್ ಆಗಿ ಓಟ್ ಆಗುತ್ತೆ ಸೊ ಹತ್ತನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಕಾಲ ಕಾಲಕ್ಕೆ ಸೊ ನಮಗೆ ಗೆ ಏನೆಲ್ಲಾ ತಿದ್ದುಪಡಿಗಳು ಬೇಕೋ ಅದನ್ನ ಮಾಡುವಂತ ಅಧಿಕಾರ ಪಾರ್ಲಿಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳುತ್ತೆ ಹನ್ನೊಂದನೇ ವಿಧಿ ಸಹ ಅದೇ ಹೇಳುತ್ತೆ ಏನು ಅಂದ್ರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಆಲ್ ದ ರೈಟ್ಸ್ ರಿಗಾರ್ಡಿಂಗ್ ದ ಸಿಟಿಸನ್ಶಿಪ್ ಅಂತ ಹೇಳ್ಬಿಟ್ಟು ಹೇಳುತ್ತೆ ಹನ್ನೊಂದನೇ ವಿಧಿ ಓಕೆ ಇದಿಷ್ಟು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ವಿಚ್ ಕಂಟ್ರಿ ಶೇರ್ಸ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ವಿತ್ ಇಂಡಿಯಾ ವೇರ್ ದ ಫ್ರೀ ಮೂವ್ಮೆಂಟ್ ಇಸ್ ಪ್ಲಾನೆಡ್ ಟು ಬಿ ಟರ್ಮಿನೇಟೆಡ್ ಓಕೆ ಸೊ ಲೈಕ್ ತುಂಬಾ ಚೆನ್ನಾಗಿದೆ ಪ್ರಶ್ನೆ ಇದು ಮುಕ್ತ ಚಾಲನೆ ಆಡಳಿತವನ್ನು ಅಥವಾ ಕೊನೆಗೊಳಿಸಲು ಯೋಜಿಸಿರುವ ಭಾರತದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದು ಇದೇನು ಅಂದ್ರೆ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ವರ್ಗು ನಾವೇನ್ ಮಾಡ್ತಾ ಇದ್ವಿ ಒಂದು ಪರ್ಮಿಟ್ ಪಾಸ್ ಅಂತ ಕೊಟ್ಬಿಟ್ಟು ಆ ದೇಶದವ್ರು ಇಂಡಿಯಾದೊಳಗಡೆ ಬಂದು ಏನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡು ಸೊ ಟ್ರೇಡಿಂಗ್ ಮಾಡಂಗಿದ್ರೆ ಮಾಡ್ಬಿಟ್ಟು ವಾಪಸ್ ಅವ್ರ ದೇಶಕ್ಕೆ ಹೋಗ್ಬೇಕಾಗಿತ್ತು ಸೊ ಸಿಕ್ಸ್ಟೀನ್ ಕಿಲೋಮೀಟರ್ ರೇಡಿಯಸ್ ಓಡಾಡೋದಕ್ಕೆ ಫ್ರೀ ಮೂವ್ಮೆಂಟ್ ನ ಕೊಟ್ಟಿದ್ವಿ ವಿಥೌಟ್ ವೀಸಾ ಸೊ ಯಾವ ದೇಶಕ್ಕೆ ಈ ಒಂದು ಪರ್ಮಿಷನ್ ನ ಕೊಟ್ಟಿದ್ವಿ ಅಂದ್ರೆ ಮಯನ್ಮಾರಿಗೆ ಈ ಒಂದು ಪರ್ಮಿಷನ್ ನ ಕೊಟ್ಟಿದ್ವಿ ಬಟ್ ಈಗ ಆ ರೋಹಿಂಗ್ಯಾ ಮುಸ್ಲಿಂ ಇಶ್ಯೂ ಬಹಳಷ್ಟು ಆಗಿ ಬಹಳಷ್ಟು ರೆಫ್ಯೂಜಿಸ್ ಇಂಡಿಯಾ ಬರ್ತಾ ಇರೋದ್ರಿಂದ ಅವರನ್ನ ತಡೆಯೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನನ ಮಾಡಿದ್ದಾರೆ ಸೊ ಇಲ್ಲೇ ಇದೆ ನೋಡಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಇಂಡಿಯಾ ಮಯನ್ಮಾರ್ ಬಾರ್ಡರ್ ಎಷ್ಟು ಕಿಲೋಮೀಟರ್ ಅಂದ್ರೆ ಸಾವಿರದ ಆರ್ನೂರ ನಲವತ್ ಮೂರು ಕಿಲೋಮೀಟರ್ ಅಷ್ಟು ಗಡಿನ ಹಂಚ್ಕೊಳ್ಳುತ್ತೆ ಸೊ ಯಾವೆಲ್ಲ ರಾಜ್ಯಗಳು ಮಯನ್ಮಾರ್ಗೆ ಟೆಚ್ ಆಗುತ್ತೆ ಅಂತ ಅಂದ್ರೆ ಮಿಸೋರಾಂ ಮಣಿಪುರ್ ನಾಗಾಲ್ಯಾಂಡ್ ಮತ್ತೆ ಅರುಣಾಚಲ್ ಪ್ರದೇಶ್ ಸೊ ಇಷ್ಟು ಪ್ರದೇಶಗಳು ಅಥವಾ ರಾಜ್ಯಗಳು ಸೊ ಏನಾಗುತ್ತೆ ಸೊ ಮಯನ್ಮಾರ್ಗೆ ಬಾರ್ಡರ್ ನ ಶೇರ್ ಮಾಡುತ್ತೆ ಸೊ ಈ ಪ್ರದೇಶದಲ್ಲಿ ವಾಸಿಸುವ ಜನರ ಅಭಿಪ್ರಾಯವನ್ನು ಕೇಳದೆ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಬ್ರಿಟಿಷರು ಐ ಎಂ ಬಿ ಯನ್ನು ಗುರುತಿಸಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಂಡಿಯಾ ಮಯನ್ಮಾರ್ ಬಾರ್ಡರ್ ಸ್ಟ್ರೆಚಸ್ ಇದನ್ನ ಗುರುತಿಸ್ತಾರೆ ಗಡಿಯುದ್ದಕ್ಕೂ ಒಳನುಸುಳಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಪರಿಶೀಲಿಸಲು ಅಸ್ಸಾಂ ರೈಫಲ್ಸ್ ಅನ್ನು ಈ ಗಡಿಯುದ್ದಕ್ಕೂ ನಿಯೋಜಿಸಲಾಗಿದೆ ಸೊ ಇಲ್ಲಿ ಇವತ್ತು ಸಹ ಅಸ್ಸಾಂ ರೈಫಲ್ಸ್ ಇದಾರೆ ಸೊ ಆದಂತ ರೆಫ್ಯೂಜಿ ಇಂಡಿಯಾದೊಳಗಡೆ ಬರದಲೇ ಇರೋದಕ್ಕೆ ತಡೆಯೋದಕ್ಕೆ ನೆಕ್ಸ್ಟ್ ವಿಚ್ ಏರ್ಪೋರ್ಟ್ ರೀಕ್ಲೇಮ್ ದ ಟೈಟಲ್ ಆಫ್ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಇನ್ ದ ಸ್ಕೈ ಟ್ರ್ಯಾಕ್ಸ್ ಅವಾರ್ಡ್ಸ್ ಸ್ಕೈ ಟ್ರ್ಯಾಕ್ಸ್ ಅಂತ ಹೇಳಿ ಒಂದು ಅವಾರ್ಡ್ ಇದೆ ಯಾವ ಒಂದು ವಿಮಾನ ನಿಲ್ದಾಣಕ್ಕೆ ಈ ಅವಾರ್ಡ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಸೊ ಸಿಂಗಾಪುರ್ಸ್ ಚಾಂಗಿ ಏರ್ಪೋರ್ಟ್ ಯಾವ್ದಕ್ ಬಂದಿದೆ ಅಂದ್ರೆ ಸಿಂಗಾಪುರ್ ನ ಛಾಂಗಿ ಏರ್ಪೋರ್ಟ್ ಗೆ ಈ ಅವಾರ್ಡ್ ಬಂದಿದೆ ಇಲ್ಲಿ ನೋಡಬಹುದು ನೀವು ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಕಲಾಗಿದೆ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕಿಂತ ಮುಂಚೆ ಒಂದ್ ಎರಡ್ ಸತಿ ಕತಾರಿಗೆ ಬಿಟ್ಕೊಟ್ಟಿತ್ತು ಚಾಂಗಿ ಏರ್ಪೋರ್ಟ್ ಬಟ್ ಅದಾದ್ಮೇಲೆ ಕಾನ್ಸಿಕ್ಯೂಟಿವ್ ಆಗಿ ಸೊ ಸಿಂಗಾಪುರ್ ಏರ್ಪೋರ್ಟ್ ಬರ್ತಾ ಇದೆ ಇಲ್ಲಿ ನೋಡಬಹುದು ಸೊ ಇದು ಹನ್ನೆರಡನೇ ಬಾರಿಗೆ ಈ ಪುರಸ್ಕಾರವನ್ನು ಪಡೆದಿದೆ ಯಾವುದು ಸೊ ಲೈಕ್ ಚಾಂಗಿ ಏರ್ಪೋರ್ಟ್ ಆಫ್ ಸಿಂಗಾಪುರ್ ಇದಕ್ಕಿಂತ ಮುಂಚೆ ಸೊ ಕತಾರ್ ನ ಆಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡ್ ಸತಿ ತಗೊಂಡಿತ್ತು ನೆಕ್ಸ್ಟ್ ನೋಡಿ ವಾಟ್ ಈಸ್ ಲಾಂಗ್ ರೇಂಜಿಯನ್ ಪಾಯಿಂಟ್ ಲಾಂಗ್ ರೇಂಜಿಯನ್ ಪಾಯಿಂಟ್ ಎಂದರೆ ಏನು ಅಂತ ಹೇಳ್ಬಿಟ್ಟು ಕೇಳ್ತದೆ ಲಾಂಗ್ ರೇಂಜನ್ ಪಾಯಿಂಟ್ ಎ ಪಾಯಿಂಟ್ ವೇರ್ ಗ್ರಾವಿಟೇಷನಲ್ ಫೋರ್ಸಸ್ ರೀಚ್ ಈಕ್ವಿಲ್ ಇಬ್ರಿಯಂ ಬಿಟ್ವೀನ್ ಅರ್ತ್ ಅಂಡ್ ಸನ್ ಅಂತ ಹೇಳ್ಬಿಟ್ಟು ಸೊ ಈಕ್ವಿಲ್ ಇಬ್ರಿಯಂ ಇರುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಓಕೆ ಸೊ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಈ ತರ ಐದು ಲಾಂಗ್ ರೇಂಜಿಯನ್ ಪಾಯಿಂಟ್ಸ್ ಇದೆ ಏನಕ್ಕೆ ಸರ್ ಇದು ಅಂತ ಅಂದ್ರೆ ಬಹಳಷ್ಟು ಸುದ್ದಿಯಲ್ಲಿ ಇತ್ತು ಇದು ಆದಿತ್ಯ ಎಲ್ ಒನ್ ಮಿಷಿನ್ ನಾವು ಲಾಂಚ್ ಮಾಡಿದ್ವಲ್ಲ ಆ ಆದಿತ್ಯ ಎಲ್ ಒನ್ ಮಿಷಿನ್ ಏನು ಕೇಳಿ ಸೋಲಾರ್ ಪ್ರೋಬ್ ಸೂರ್ಯನ ಸ್ಟಡಿ ಮಾಡೋದಕ್ಕೋಸ್ಕರ ಈ ಆದಿತ್ಯ ಎಲ್ ಒನ್ ಮಿಷಿನ್ ನಾವು ಲಾಂಚ್ ಮಾಡಿದ್ವಿ ಅಲ್ವಾ ಆ ಆದಿತ್ಯ ಎಲ್ ಒನ್ ಮಿಷಿನ್ ಲಾಂಚ್ ಆದಾಗ ಈ ಲ್ಯಾಂಗ್ ರೇಂಜೆ ಪಾಯಿಂಟ್ ಬಹಳಷ್ಟು ಸುದ್ದಿಯಲ್ಲಿತ್ತು ಹಳೆ ವಿಡಿಯೋಸ್ ನ ನೀವು ತಗರ್ ನೋಡಿದ್ರೆ ಸೊ ಈ ಲ್ಯಾಂಗ್ ರೇಂಜ್ ಪಾಯಿಂಟ್ ಬಗ್ಗೆ ಬಹಳಷ್ಟು ನಾವು ಮಾತಾಡಿದಿವಿ ಈಗ ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ನೋಡಿ ಈ ಪಾಯಿಂಟ್ ಗೆ ಹೋಗಿದ್ಯಂತೆ ಆ ಆದಿತ್ಯ ಎಲ್ ಒನ್ ಮಿಷಿನ್ ನಾವೇನ್ ಮಾಡಿದ್ವಿ ಅಲ್ವಾ ಈ ಎಲ್ ಒನ್ ಪಾಯಿಂಟ್ ಗೆ ಹೋಗ್ಬೇಕು ಅಂತ ಹೇಳಿ ಬಹಳಷ್ಟು ಟ್ರೈ ಮಾಡಿದ್ರು ಸೈಂಟಿಸ್ಟು ಈಗ ಇಲ್ಲಿಗೆ ಹೋಗಿದ್ಯಂತೆ ಓಕೆ ಎಲ್ ಒನ್ ಪಾಯಿಂಟ್ ಗೆ ಇದು ಹೋಗಿದ್ಯಂತೆ ಸೊ ಇಲ್ಲಿ ನೋಡಿ ಪಾಯಿಂಟ್ ವೇರ್ ಗ್ರಾವಿಟೇಷನಲ್ ಫೋರ್ಸಸ್ ರೀಚ್ ಈಕ್ವಿಬ್ರಿಯಂ ಬಿಟ್ವೀನ್ ಅರ್ತ್ ಅಂಡ್ ದ ಸನ್ ಅಂತ ಹೇಳ್ಬಿಟ್ಟು ಸೊ ಏನಂಗಂದ್ರೆ ಅಂದ್ರೆ ಭೂಮಿ ಮತ್ತು ಸೂರ್ಯನ ನಡುವಿನ ಗುರುತಾ ಗುರುತಾತ್ವಾಕರ್ಷಣ ಬಲಗಳು ಸಮತೋಲನವನ್ನು ಸಾಧಿಸುತ್ತವೆ ಗ್ರಹಣದ ಅಡೆತಡೆ ಇಲ್ಲದೆ ಸೂರ್ಯನ ವೀಕ್ಷಣೆಗೆ ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ಬಿಟ್ಟು ಏನಾ ಸೊ ಆದಿತ್ಯ ಅಲ್ವನ್ ಮಿಷನ್ ಏನಕ್ಕೆ ಅಂದ್ರೆ ಸ್ಟಡಿ ದ ಸನ್ಸ್ ಕರೋನಾ ನೋಡಬಹುದು ಸೊ ಲ್ಯಾಂಗ್ರೇಂಜೆ ಪಾಯಿಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ನಿಮ್ಗೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ದ ಕ್ಲೀನೆಸ್ಟ್ ಸಿಟಿ ಸ್ವಚ್ಛ ಸರ್ವೇಕ್ಷನ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ಕೆಳಗಿನವುಗಳಲ್ಲಿ ಯಾವ ನಗರವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸ್ವಚ್ಛ ನಗರ ಸರ್ವೇಕ್ಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಸರಿಯಾದ ಉತ್ತರ ಸೂರತ್ ಮತ್ತು ಇಂದೋರ್ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸೊ ಸೂರತ್ ಇಸ್ ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ ಅಂತ ಗೊತ್ತು ನಿಮ್ಗೆ ಸೊ ಸರಿಯಾದ ಉತ್ತರ ಏನು ಅಂದ್ರೆ ಸೂರತ್ ಮತ್ತು ಇಂದೋರ್ ಇಲ್ಲಿದೆ ನೋಡಿ ಕ್ಲೀನೆಸ್ಟ್ ಸಿಟೀಸ್ ಯಾವಪ್ಪಾ ಅಂದ್ರೆ ಇಂದೋರ್ ಮತ್ತೆ ಸೂರತ್ ಮುಂಚೆ ಎಲ್ಲ ಮೈಸೂರು ಇತ್ತು ಈಗ ಮೈಸೂರು ಸ್ಥಾನನ ಕಳ್ಕೊಂಡಿದೆ ಬಹಳ ವರ್ಷಗಳಿಂದ ಇಂಡೋರ್ಗೆ ಈ ಒಂದು ಸ್ಥಾನ ಬರ್ತಾ ಇದೆ ಓಕೆ ಇಲ್ಲಿ ನೋಡ್ಬೋದು ಸ್ವಚ್ಛ ಸರ್ವೇಕ್ಷಣ್ ಸೊ ಸ್ಟೇಟ್ ವೈಸ್ ಬಂದ್ರೆ ಮಹಾರಾಷ್ಟ್ರ ಟಾಪ್ ಅಲ್ಲಿ ಇದೆ ಅದಾದ್ಮೇಲೆ ಮಧ್ಯಪ್ರದೇಶ್ ಛತ್ತೀಸ್ಗಢ ಒಡಿಶಾ ಮತ್ತೆ ತೆಲಂಗಾಣ ಎಸ್ ಸಿಟೀಸ್ ಅಂತ ಅಂದ್ರೆ ಅದೇ ತರ ಬಾಟಮ್ ಫೈವ್ ಅಂದ್ರೆ ತ್ರಿಪುರ ನಾಗಾಲ್ಯಾಂಡ್ ರಾಜಸ್ಥಾನ್ ಮಿಜೋರಾಂ ಮತ್ತೆ ಅರುಣಾಚಲ್ ಪ್ರದೇಶ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಓಕೆ ಅಲ್ಲಿ ನೋಡ್ಬೋದು ಯಾರು ಕೊಡ್ತಾರೆ ಈ ಸ್ವಚ್ಛ ಸರ್ವೇಕ್ಷಣ ಅವಾರ್ಡ್ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಓಕೆ ಸೊ ಅಂಡರ್ ದ ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಇದು ಬರುತ್ತೆ ಸೊ ಎರಡ್ ಸಾವಿರದ ಹದಿನಾರಲ್ಲಿ ಲಾಂಚ್ ಆದಂತ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಸೊ ಈ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಮಹಾರಾಷ್ಟ್ರ ಟಾಪ್ ಅಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಲಿ ಅದೇ ತರ ಸಿಟೀಸಿಗೆ ಬಂದೆ ಇಂದೋರ್ ಮತ್ತೆ ಸೂರತ್ ಇದಿಷ್ಟು ಏನಿದೆಯಲ್ಲ ಇದು ಕರೆಂಟ್ ಅಫೇರ್ಸ್ ಆಗಿದೆ ಪಾರ್ಟ್ ಒನ್ ಸೊ ಇದನ್ನ ನೋಡ್ತಾ ಹೋಗೋಣ ಇದೇ ತರಾನೇ ಬಹಳಷ್ಟು ಕರೆಂಟ್ ಅಫೇರ್ಸ್ ನ ಮಾಡ್ತಾ ಹೋಗ್ತೀವಿ ಸೊ ನಿಮ್ಗೆ ಇಷ್ಟ ಆಯ್ತು ಈ ಕರೆಂಟ್ ಅಫೇರ್ಸ್ ಅಂತ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಾಮೆಂಟ್ ನ ಹಾಕಿ ಸೊ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಹೋಗೋಣ ಅದೇ ರೀತಿ ಸಿದ್ಧಗಂಗಾ ಅಕಾಡೆಮಿ ಅಲ್ಲಿ ಹೊಸ ಬ್ಯಾಚಸ್ ಶುರು ಆಗ್ತಾ ಇದೆ ಸೊ ಇದ್ರ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು ಆ ಆಪ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಕೋರ್ಸಸ್ ಯಾವಾಗ ಶುರು ಆಗುತ್ತೆ ಹೆಂಗ್ ಶುರುವಾಗುತ್ತೆ ಏನೆಲ್ಲ ಸ್ಟ್ರಕ್ಚರ್ಸ್ ಇರುತ್ತೆ ಯಾರೆಲ್ಲ ಫ್ಯಾಕಲ್ಟೀಸ್ ಕ್ಲಾಸಸ್ ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೀಪ್ ಆನ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ಥ್ಯಾಂಕ್ ಯು